ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐರೋ ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ ಮುಖ್ಯವಾಗಿ ಎಪಿಪಿ ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರತಕ್ಕಂಥ ಎಲ್ಲ ಯುವ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್ 19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ ನ್ಯಾಯಾಲಯದ ಕಲಾಪಗಳಿಂದ ಖಾಲಿ ಕೂತುಕೊಂಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಆ ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ವಸತಿ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲೋ ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲೋ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳು ಈ ಒಂದು ಐಲೋ ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಗುಡ್ ಈವ್ನಿಂಗ್ ಫಾರ್ ಆಲ್. ಅಂಡ್ ಐ ಸಿನ್ಸಿಯರ್ಲಿ ರಿಮೆಂಬರ್ ದಿ ಐಲೋ ಫಾರ್ ಹ್ಯಾವಿಂಗ್ ಗಿವನ್ ಮೀ ದಿಸ್ ಯುನಿಕ್ opportunity once more to share with you some of the views of mine pertaining to decree, execution of the decree. If you remember, in 1999 and 2002, when the amendments were made to the Code of Civil Procedure, very few provisions pertaining to executions have been amended. I always refer to that aspect because the amendments were required to the provisions pertaining to execution, but somehow that has not been done. As we all familiar with the proceedings of the execution, it is hell of a job to execute a decree. It is our experience we can take the decree somehow, and especially after the amendment to the Code of Civil Procedure. But once the decree is obtained, then the trouble starts to the decree holder especially. And in fact, in one of the speeches by our Chief Justice Srinivas Abhay Okha, he was referring a question asked by one of the law students, why there should be a separate proceedings after obtaining the decree like execution. In fact, I remember, and I was told, in America there is no such practice of separate proceedings to execute the decree, whereas the execution is the continuation of the decree suit itself. Once the suit is finalized, then in that suit itself the party who got the decree will get the benefit.
I think it is high time for us also to think in this direction, and in what way they thought that this execution proceedings should be different. I feel one of the reasons may be most of us are uneducated in our country. They are not aware of their rights. They are not aware of the laws. So because of that, I think the lawmakers have thought it fit to make it a separate proceedings after the decree is obtained. That may be one of the reasons. In addition to that, another view may be this, why they have thought of having a separate proceedings. That may be because in our country, people are very sensitive. So they may, on their own, agree with the decree and they should comply with the order of the court. They may comply, but that has not happened so far, as we all know that. It is always somehow they want to avoid the facing of the decree. That is how it has become a nightmare for the decree holder, especially the money decrees, recovery of money suit. And as we also know that we have got 158 sections and 51 orders. So that is why the execution proceedings, in later when I used to tell, which is the smallest order in the Code of Civil Procedure, that is 21, order 21. In later when I used to mention about that, because it has got 106 rules, order 21. Coupled with that, commencing from section 36 to 74, out of 158 sections, commencing from 36 to 74, and the biggest order in our Code of Civil Procedure, order 21, consisting of 106 rules, pertains only to the execution. So that has been taken advantage for avoiding the decree by the judgment debtor. Adding to this, we are also not very familiar with regard to the provisions of the executions. And in fact, many of the provisions we are not making use of. And presiding officers also. In this background only, I always remember one of the judges in Bangalore, Venkatesh Patil, who was very thorough with the provisions of the Code of Civil Procedure. And during his regime only, the plaintiffs got the relief very quickly. And the decree holder also got the relief very quickly, unlike nowadays, as we have seen, which is always dodgy. In his period only, I came to know with regard to Order 10, which I have mentioned earlier, which deals with regard to examination of the parties after filing of the written statement. Till then, I was not aware of that provision, Order 10, Rule 1. Some of you might be knowing, but I was not aware of that provision, Order 21, Rule 11, Sub-Rule 1. Where it says, I was really surprised, court is posted the case for pronouncement of the judgment in the recovery of money suit. If the defendant is within the precincts of the court hall, that is the condition they mentioned in Order 21, Rule 11. Immediately after the pronouncement of the judgment in the recovery of money suit, the plaintiff has got a right to make a oral application. For what? For arrest. Nodi hagide alliyurgu nanage gotta irlilla. Oral application. Avaru hogi type maadskondu bandu application aagbeku anta illa illalli. Hanakasina vyajyadalli teerpu kottaga avattina dina prativadi nyayanganadalli iddre vadi baayi moolaka
ಓರಲ್ ಆಗಿ ಅರ್ಜಿಯನ್ನ ಹಾಕ್ಬೋದು ಕೇಳ್ಕೋಬಹುದು ಏನ್ನ ಡಿಫೆಂಡೆಂಟ್ ಅನ್ನ ಅರೆಸ್ಟ್ ಮಾಡಿ ಸ್ವಾಮಿ ಅಂತ. ಇದು ನಮಗೆ ಗೊತ್ತೇ ಇರಲಿಲ್ಲ. ಇದು ಅವರು ಅದನ್ನ ಎನ್ಫೋರ್ಸ್ ಮಾಡೋರು. ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು, ಡಿಫೆಂಡೆಂಟ್ಗೆ ಪ್ಲೇಂಟಿಫ್ಗೆ ಅಥವಾ ಅಡ್ವೊಕೇಟ್ಸ್ ಗೊತ್ತಿರ್ಲಿಲ್ಲ, ಗೊತ್ತಿರ್ತಿರ್ಲಿಲ್ಲ. ಅವ್ರು ನೋಡ್ಕೊಳ್ಳೋರು ಡಿಫೆಂಡೆಂಟ್ ಇದಾನೋ ಇಲ್ವೋ ಅಂತೇಳಿ ಕೋರ್ಟ್ನಲ್ಲಿ. ರಿಕವರಿ ಆಫ್ ಮನಿ ಸುತ್ತ 3 ಗಂಟೆಗೆ ಪ್ರೊನೌನ್ಸ್ಮೆಂಟ್ ಆಫ್ ಜಜ್ಮೆಂಟು. ಅವಾಗ ಏನ್ ಮಾಡೋರು, ಜಜ್ಮೆಂಟ್ ಪ್ರೊನೌನ್ಸ್ ಮಾಡಿದ ತಕ್ಷಣ ಪ್ಲೇಂಟಿಫ್ ಕಡೆ ತಿರುಗೋರು ಅಡ್ವೊಕೇಟ್ಗೆ. ಏನು ನೀವೇನು ಕೇಳ್ತಾ ಇದ್ರಲ್ಲ, ಏನು ಅಪ್ಲಿಕೇಶನ್ ಆಗ್ತಾ ಇದ್ರಿ, ಅವ್ರಿಗೆ ಪಾಪ ಗಾಬರಿ ಆಗ್ಬಿಡೋದು. ಏನ್ ನಾನೇನು ಐ ಹ್ಯಾವ್ ನಾಟ್ ಆಸ್ಕ್ಡ್ ಎನಿಥಿಂಗ್ ವೈ ಜಡ್ಜ್ ಇಸ್ ಟೆಲ್ಲಿಂಗ್ ಎಸ್ ಯು ಆರ್ ಆಸ್ಕಿಂಗ್ ಫಾರ್ ದಿ ಓರಲ್ ಅಪ್ಲಿಕೇಶನ್, ಯು ಆರ್ ಸಬ್ಮಿಟ್ ಓರಲ್ ಅಪ್ಲಿಕೇಶನ್ ಫಾರ್ ಅರೆಸ್ಟ್ ಆಫ್ ದಿ ಡಿಫೆಂಡೆಂಟ್. ಯಾಕಂದ್ರೆ ಪಿ ಸಿ ಕರೀರಿಯಲ್ಲಿ ಪಿ ಸಿನ ಅವನು ಡಿಫೆಂಡೆಂಟ್ ಒದ್ದಾಡ್ಬಿಡೋನು ಹೆದ್ರು. ಯಾ ಅರೆಸ್ಟ್ ಅಂದ್ರೆ ಗೊತ್ತಲ್ಲ ನಮ್ಗೆ. ಈ ತರ ಸುಮಾರು ಪ್ರಾವಿಷನ್ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡೋರು. ಅದಕ್ಕೆ ನಾನು ಯಾವಾಗ್ಲೂ ನನಗೆ ಅನ್ಸೋದು, ಇರೋ ಪ್ರಾವಿಷನ್ಗಳನ್ನೇ ನಾವು ಸ್ಟ್ರಿಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದಿ ರಿಲೀಫ್ ಅಂಡ್ ಗೆಟ್ ದಿ ಡಿಸ್ಪೋಸಲ್ ಅರ್ಲಿ, ಇನ್ಕ್ಲೂಡಿಂಗ್ ದಿ ಎಕ್ಸಿಕ್ಯೂಷನ್ ಆಲ್ಸೋ. ಬಟ್ ಅದೇನಾಗಿದೆ ನಮ್ಮಲ್ಲಿ, ಡಿಫೆಂಡೆಂಟ್ ಸೈಡ್ ಜಡ್ಜ್ಮೆಂಟ್ ಡೇಟರ್ ಸೈಡ್ ನಲ್ಲಿ ಹೇಳುದು 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 ಈ ಎಕ್ಸಿಕ್ಯೂಷನ್ಗೆ ಇಂಪಾರ್ಟೆನ್ಸ್ ಹೊರಟೋಗ್ಬಿಟ್ಟಿದೆ ನೋಡಿ. ಈಗ ಇವತ್ತು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಆಫ್ ದಿ ಡಿಕ್ರಿ, ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಯಾಕಂತ ನೀವೇನು, ನಿಮಗೆ ಗೊತ್ತಿರೋ ಹಾಗೆ 106 ರೂಲ್ಸ್ ಇನ್ ಆರ್ಡರ್ 21 ಸೆಕ್ಷನ್ 36-74 ಮೇಜರ್ ಪೋರ್ಷನ್ಸ್ ಇನ್ ದಿ ಸೆಕ್ಷನ್ಸ್ ಡೀಲ್ಸ್ ಓನ್ಲಿ ವಿತ್ ರಿಗಾರ್ಡ್ ಟು ಎಕ್ಸಿಕ್ಯೂಷನ್ ಆಫ್ ದ ಡಿಕ್ರೀಸ್. ಸೊ ಆದ್ರಿಂದ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೈಂಟ್ ಐ ಆಮ್ ಥಿಂಕಿಂಗ್ ಆಫ್ ಡೀಲಿಂಗ್ ವಿತ್ ಸಮ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಪರ್ಟೈನಿಂಗ್ ಟು ಎಕ್ಸಿಕ್ಯೂಷನ್ ಆಫ್ ದ ಡಿಕ್ರಿ. ಐ ಹೋಪ್ ಯು ವಿಲ್ ಅಗ್ರಿ ವಿತ್ ದಟ್. ಇಲ್ದಿದ್ರೆ ನಾವೇನು ಚರ್ಚೆ ಮಾಡೋದಕ್ಕಾಗೋದಿಲ್ಲ ಬಹಳಷ್ಟು ವಿಷಯ, ಯಾಕಂದ್ರೆ ಬಹಳ ದೊಡ್ಡದಿದೆ ವಿಷಯ ಅದು. ಅದಕ್ಕೋಸ್ಕರ ವಿತ್ ಯುವರ್ ಪರ್ಮಿಷನ್ ಐ ವುಡ್ ಲೈಕ್ ಟು ಡೀಲ್ ವಿತ್ ರಿಗಾರ್ಡ್ ಟು ಇಂಪಾರ್ಟೆಂಟ್ ಸಮ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಪರ್ಟೈನಿಂಗ್ ಟು ದಿ ಎಕ್ಸಿಕ್ಯೂಷನ್. ಸೊ ಈಗ ಈ ಎಕ್ಸಿಕ್ಯೂಷನ್ ಅಂದ ತಕ್ಷಣ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಹಾಕ್ಬೇಕು ಎಕ್ಸಿಕ್ಯೂಷನ್, ಎಲ್ಲಿ ಹಾಕ್ಬೇಕು, ಯಾರು ಹಾಕ್ಬೇಕು? ಇದಕ್ಕೆ ನಾವು ಹಿಂದೆ ಇದರಲ್ಲೇ ಒಂದು ಒಬ್ರು ಒಬ್ಬ ವಕೀಲರ ಮಿತ್ರರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈ ಡಿಕ್ರಿ ಹೋಲ್ಡರ್ ಸತ್ತು ಹೋದ್ರೆ, ಪ್ಲೇಂಟಿಫ್ ಸತ್ತು ಹೋಗ್ತಾನೆ, ಡಿಕ್ರಿ ಆದ್ಮೇಲೆ ಸತ್ತು ಹೋದ, ಅವನು ಡಿಕ್ರಿನ ಎಕ್ಸಿಕ್ಯೂಟ್ ಮಾಡಬೇಕು ಹೇಗೆ, ಯಾರು ಮಾಡಬೇಕು, ಎಲ್ಲರೂ ಮಾಡ್ಬೇಕಾ? ಯಾಕಂದ್ರೆ ಆರ್ಡರ್ 22 ರೂಲ್ 12 ಸೇಸ್ ಆರ್ಡರ್ 22 ರೂಲ್ 3-4 ಅಂಡ್ ರೂಲ್ 8 ಆರ್ ನಾಟ್ ಅಪ್ಲಿಕಬಲ್ ಟು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್, ಅದಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಸೊ ಆಲ್ಸೋ ಆರ್ಡರ್ 23 ಇಸ್ ನಾಟ್ ಅಪ್ಲಿಕಬಲ್ ಟು ದಿ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್, ಅದಕ್ಕೆ ಅಪ್ಲೈ ಆಗಲ್ಲ ಅಂತ ಅಲ್ಲಿ ಹೇಳ್ತಾರೆ ಕಂಪ್ರಮೈಸ್ ಪ್ರಾವಿಷನ್ಸ್ ಆರ್ಡರ್ 23. ಅದ್ರಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಕಾಣಿಸೋದು ಯಾವ್ದಪ್ಪ ಅಂತ ಹೇಳಿದ್ರೆ ಸೆಕ್ಷನ್ 50. ಆದ್ರೆ ಸೆಕ್ಷನ್ 50 ಅವರು ಅವತ್ತು ಅದನ್ನ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು, ಸೆಕ್ಷನ್ 50 ಪರ್ಟೈನ್ಸ್ ಓನ್ಲಿ ವಿತ್ ರಿಗಾರ್ಡ್ ಟು ದಿ ಎಲ್ಆರ್ಸ್ ಆಫ್ JDR, ನಾಟ್ ದಿ ಡಿಕ್ರಿ ಹೋಲ್ಡರ್. ಸೊ ನಾನು ಅವಾಗ ಯೋಚನೆ ಮಾಡಿದೆ, ನೋಡಿ ಇದನ್ನ ನಾವು ಗಮನಿಸಕ್ ಹೋಗಲ್ಲ, ಸುಮಾರು ನಾವು ನೋಡಿದಾಗ ಇದೆಲ್ಲ ಗೊತ್ತೇ ಇರೋದಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನನಗೆ ಸಿಕ್ಕಿದ್ದು 146, ಸೆಕ್ಷನ್ 146 ಪ್ರೊವೈಡ್ಸ್ ಫಾರ್ ದಿಸ್, ದ ಲೀಗಲ್ ರೆಪ್ರೆಸೆಂಟೇಟಿವ್ ಆರ್ ಎನಿ ಪರ್ಸನ್ ಆಥರೈಸ್ಡ್ ಬೈ ದಿ ಡಿಕ್ರಿ ಹೋಲ್ಡರ್ ರೆಪ್ರೆಸೆಂಟೇಟಿವ್ ಏಜೆಂಟ್, ದೇ ಕ್ಯಾನ್ ಇನಿಷಿಯೇಟ್ ದಿ ಎಕ್ಸಿಕ್ಯೂಷನ್. ಸೊ 146 ಕಂಪ್ನಿ ಟು ಪಿಕ್ಚರ್ ಇನ್ ದಟ್. ಸೊ ಹಾಗೆ ಯಾರು ಹಾಕ್ಬೇಕು, ಎಲ್ಲಿ ಹಾಕ್ಬೇಕು, ಯಾವಾಗ ಹಾಕ್ಬೇಕು, ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಫಸ್ಟ್ ನಾವು ಲಿಮಿಟೇಷನ್ ನೋಡೋಣ, ಈ ಎಕ್ಸಿಕ್ಯೂಷನ್ ಅನ್ನು ಯಾವಾಗ ಹಾಕ್ಬೋದು. ಎಲ್ಲರನ್ನು ನಾವು ಕೇಳಿದ ತಕ್ಷಣ ಎಲ್ಲರೂ ಹೇಳೋದೇನಪ್ಪ, 12 ಇಯರ್ಸ್. ಹೌದಾ? ಆರ್ಟಿಕಲ್ 136 ಐ ಥಿಂಕ್ 136 ಆರ್ಟಿಕಲ್ 136 ಆಫ್ ದಿ ಲಿಮಿಟೇಷನ್ ಆಕ್ಟ್. ಅದ್ರ ಜೊತೆಗೆ 135 ಆರ್ಟಿಕಲ್ 135 ಆಫ್ ದಿ ಲಿಮಿಟೇಷನ್ ಆಕ್ಟ್. 135 ಆಫ್ ಲಿಮಿಟೇಷನ್ ಆಕ್ಟ್ ಆರ್ಟಿಕಲ್ 135 ಡೀಲ್ಸ್ ವಿತ್ ರಿಗಾರ್ಡ್ ಟು ಫೈಲಿಂಗ್ ಆಫ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್ ಪರ್ಟರ್ನಿಂಗ್ ಟು ಮ್ಯಾಂಡೇಟರಿ ಇಂಜಂಕ್ಷನ್ ಡಿಕ್ರೀಸ್. ಸೊ ಮ್ಯಾಂಡೇಟರಿ ಇಂಜಂಕ್ಷನ್ ಡೈರೆಕ್ಷನ್ ಅದು, ಇಟ್ ಇಸ್ ಲೈಕ್ ಎ ಮ್ಯಾಂಡಮಸ್ ಇಶ್ಯೂಡ್ ಬೈ ದಿ ಹೈಕೋರ್ಟ್ ಆರ್ಟಿಕಲ್ 226 ನಲ್ಲಿ ಸೂಟ್ ಫಾರ್ ಮ್ಯಾಂಡೇಟರಿ ಇಂಜಂಕ್ಷನ್
ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಸೆಕ್ಷನ್ 36-42 ನಿಮ್ಗೆ ಗೊತ್ತಿದೆ. ಅಲ್ಲಿ ಕೋರ್ಟ್ ಆದೇಶ ಏನಿಡುತ್ತೆ, ಇಫ್ ದ ಡಿಫೆಂಡೆಂಟ್ ಹ್ಯಾಸ್ ಎನ್ಕ್ರೋಚ್ಡ್, ಅವ್ನು ಎನ್ಕ್ರೋಚ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾಗ ಪ್ರೊಹಿಬಿಟೆಡ್ ಡಿಕ್ರಿ, ಪರ್ಪೆಚುಯಲ್ ಇಂಜಂಕ್ಷನ್. ಇಲ್ಲ ಅವ್ನು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾನೆ ನನ್ನ ಜಾಗದಲ್ಲಿ, ಅತಿಕ್ರಮ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾನೆ, ಗೋಡೆ ಕಟ್ಟಿದ್ದಾನೆ, ಅವಾಗ ಮ್ಯಾಂಡೇಟರಿ ಇಂಜಂಕ್ಷನ್ ತೆಗೆದುಹಾಕುವಂತ ಆದೇಶ ಕೊಡಿ ಅಂತ ನಾವು ಕೇಳ್ತೀವಿ. ಸೊ ಆ ರೀತಿ ನ್ಯಾಯಾಲಯ ಮ್ಯಾಂಡೇಟರಿ ಇಂಜಂಕ್ಷನ್ ಸೂಟ್ನಲ್ಲಿ ಡಿಕ್ರಿ ಮಾಡಿದ್ರೆ ಡೈರೆಕ್ಟಿಂಗ್ ದಿ ಡಿಫೆಂಡೆಂಟ್ ಟು ಡಿಮಾಲಿಶ್ ದಿ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ ಪುಟ್ ಅಪ್ ಇನ್ ದಿ ಸೂಟ್ ಶೆಡ್ಯೂಲ್ ಪ್ರಾಪರ್ಟಿ, ಅದನ್ನ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಟ್ ಅವನು ಹಾ ಮಾಡಲ್ಲ. ಅವನು ಕ್ವೈಟ್ ನ್ಯಾಚುರಲ್, ಅದು ಡಿಕ್ರಿ ಆದ ತಕ್ಷಣ ಯಾರೋ ಬಂದು ನಮಗೆ ಮನಿ ಡಿಕ್ರಿ ಆದ್ರೆ ಬಂದು ಹಣ್ಣು ಹಂಪಲ ಕೊಟ್ಟು ತಪ್ಪಾಯ್ತು ನಿಮಗೆ ತೊಂದರೆ ಕೊಟ್ಟೆ ತಗೊಳ್ಳಿ ಕೋರ್ಟ್ ತೀರ್ಮಾನ ಮಾಡಂತ ಯಾರು ಕೊಡೋದಿಲ್ಲ ಅಲ್ವಾ. ಓನ್ಲಿ ವಿ ಹ್ಯಾವ್ ಟು ಗೋ ಟು ದ ಕೋರ್ಟ್ ಓನ್ಲಿ ಟು ಗೆಟ್ ದಟ್ ಬೆನಿಫಿಟ್ ಆರ್ ಫುಟ್. ಸಿಮಿಲರ್ಲಿ ಹಿಯರ್ ಆಲ್ಸೋ ವೆನ್ ದ ಮ್ಯಾಂಡೇಟರಿ ಇಂಜಂಕ್ಷನ್ ಇಸ್ ಡಿಕ್ರೀಡ್ ದ ಡಿಫೆಂಡೆಂಟ್ ವಿಲ್ ನಾಟ್ ಡಿಮಾಲಿಶ್. ಟೈಮ್ ಮೇ ಬಿ ಗಿವನ್, ಇನ್ ಮೂರು ತಿಂಗಳಲ್ಲೇ ಡಿಮಾಲಿಶ್ ಮಾಡಬೇಕು, ಅವಾಗ ಏನ್ ಮಾಡಬೇಕು, ಮೂರು ತಿಂಗಳಲ್ಲಿ ಮಾಡಲ್ಲ ಅವನು, ದೆನ್ ವಿ ಹ್ಯಾವ್ ಟು ಫೈಲ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್, ವಿತ್ ಇನ್ ವಾಟ್ ಟೈಮ್ ಇಸ್ ದ ಕ್ವಶನ್. ಸೊ ಅವಾಗ ಆರ್ಟಿಕಲ್ 135 ಸೇಸ್ ವಿತ್ ಇನ್ 3 years ಟು ಫೈಲ್ ಎನ್ ಎಕ್ಸಿಕ್ಯೂಷನ್ ಪಿಟಿಷನ್ ಟು ಎಕ್ಸಿಕ್ಯೂಟ್ ದಿ ಡಿಕ್ರಿ ಆಫ್ ಮ್ಯಾಂಡೇಟರಿ ಇಂಜಂಕ್ಷನ್ ಇಸ್ 3 years. ಬಟ್ 136 ಸೇಸ್ ಇನ್ ಆಲ್ ಅದರ್ ಡಿಕ್ರೀಸ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಇಸ್ 12 years. ರಿಕವರಿ ಆಫ್ ಮನಿ ಫಾರ್ ದಟ್ ಮ್ಯಾಟರ್ ಇಟ್ಸ್ 12 years. ನೀವು ಆರ್ಟಿಕಲ್ 136 ನಾವು ಪೂರ್ತಿ ನೋಡೋದಿಲ್ಲ ನೋಡಿ, ಯಾಕೆ ನಾವು ಪೂರ್ತಿ ಓದಿದ್ರೆ ಇನ್ನೊಂದು ಬಹಳ ಸರ್ಪ್ರೈಸ್ ಆಗಂತ ವಿಷಯ ಗೊತ್ತಾಗುತ್ತೆ. ಏನ್ ಹೇಳುತ್ತೆ ಅದು ನಿಮಗೆ ಕೆಲವರಿಗೆ ಗೊತ್ತಿರ್ಬೇಕು. ಅದು ಅದ್ರಲ್ಲಿ ಏನ್ ಹೇಳ್ತಾರೆ, ಟು ಫೈಲ್ ಎ ಡಿಕ್ರಿ ಎಕ್ಸಿಕ್ಯೂಷನ್ ಟು ಎನ್ಫೋರ್ಸ್ ಡಿಕ್ರಿ ಆಫ್ ಪರ್ಪೆಚುಯಲ್ ಇಂಜಂಕ್ಷನ್ ಪ್ರೊಹಿಬಿಟರಿ ಇಂಜಂಕ್ಷನ್ ನೋ ಲಿಮಿಟೇಷನ್. ನೋಡಿ ಅದನ್ನ ನಾವು ಗಮನ ಕೊಡೋದೇ ಇಲ್ಲ. ಅದನ್ನ ಪ್ರೊಹಿಬಿಟರಿ ಇಂಜಂಕ್ಷನ್ ಅಂದ್ರೆ ಪರ್ಪೆಚುಯಲ್ ಇಂಜಂಕ್ಷನ್ಗೆ ದೇರ್ ಇಸ್ ನೋ ಲಿಮಿಟೇಷನ್ ಟು ಫೈಲ್ ದಿ ಎಕ್ಸಿಕ್ಯೂಷನ್. ಇಲ್ಲೇ ನಾನು ಇನ್ನೊಂದು ನೆನಪಾಗುತ್ತೆ, ಹೋದ ಸರಿ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಅವತ್ತು, ಆ ಸಬ್ಜೆಕ್ಟ್ ಬೇರೆ ಇದ್ರು ಪಾಪ, ಅವರು ಒಂದ್ ಯಾವುದೋ ಇಂಜಂಕ್ಷನ್ ಸೂಟು ಡಿಕ್ರಿ ಆಗಿದೆ, ಆ ಡಿಕ್ರಿ ಆದ್ರೂ ಸಹ ಡಿಕ್ರಿ ಆದ್ಮೇಲೆ ಪರ್ಮನೆಂಟ್ ಇಂಜಂಕ್ಷನ್ ಆಗಿದೆ, ಅವನು ಅತಿಕ್ರಮ ಪ್ರವೇಶ ಮಾಡಿ ಮತ್ತೆ ಸ್ವಾಧೀನಕ್ಕೆ ಬಂದ್ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು? ಅವಾಗ ನಾನು ಹೇಳಿದೆ, ಯು ಹ್ಯಾವ್ ಟು ಯು ಕ್ಯಾನ್ ಗೋ ಥ್ರೂ ಆರ್ಡರ್ 21 Rule 32 ವಿಚ್ ಇಸ್ ಅಮೆಂಡೆಡ್, ಒನ್ ಆಫ್ ದ ಫ್ಯೂ ಅಮೆಂಡ್ಮೆಂಟ್ಸ್ ಪರ್ಟೈನಿಂಗ್ ಟು ಎಕ್ಸಿಕ್ಯೂಷನ್. ಅದರಲ್ಲಿ ದಿಸ್ ಇಸ್ ಒನ್ ಆಫ್ ದ ಪ್ರಾವಿಷನ್ ಆರ್ಡರ್ 21 Rule 32 ವಿಚ್ ಡೀಲ್ಸ್ ವಿತ್ ರಿಗಾರ್ಡ್ ಟು ಎಕ್ಸಿಕ್ಯೂಟಿಂಗ್ ದಿ ಡಿಕ್ರಿ ಪರ್ಟೈನಿಂಗ್ ಟು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ ಅಂಡ್ ಇಂಜಂಕ್ಷನ್ ಮ್ಯಾಂಡೇಟರಿ ಇಂಜಂಕ್ಷನ್. ಆ ತಿದ್ದುಪಡಿ ಮಾಡಿ 1999-2002 ನಲ್ಲಿ ಒಳ್ಳೆ ತಿದ್ದುಪಡಿ ನನ್ನ ಪ್ರಕಾರ. ದೇ ಹ್ಯಾವ್ ಇನ್ಕ್ಲೂಡೆಡ್ ಈವನ್ ಪ್ರೊಹಿಬಿಟರಿ ಡಿಕ್ರೀಸ್ ಆಲ್ಸೋ, ಅಂದ್ರೆ ಪರ್ಮನೆಂಟ್ ಇಂಜಂಕ್ಷನ್ಗೂ ಅದನ್ನ ತಂದ್ಬಿಟ್ರಿ. ಈಗ ಅವಾಗ ನಾವು ಮೊದಲು ಹಾಕಕ್ ಬರ್ತಿರ್ಲಿಲ್ಲ, ಎಕ್ಸಿಕ್ಯೂಷನ್ ಹಾಕಿ ಅರೆಸ್ಟ್ ಬರ್ತಿರ್ಲಿಲ್ಲ. ಅದ್ರಲ್ಲಿ ಕ್ಲಿಯರ್ ಹೇಳ್ತಾರೆ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಡಿಕ್ರಿ ಎನ್ಫೋರ್ಸ್ ಮಾಡ್ಬೇಕಾದ್ರೆ ಅದ್ರಲ್ಲಿ ನಮಗೆ ಬರೀ ಏನಿದ್ರು ಅಟ್ಯಾಚ್ಮೆಂಟ್ ಕೇಳಿ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು, ಅರೆಸ್ಟ್ ಕೇಳಕ್ಕಾಗಲ್ಲ, ಅದರಿಂದ ಉಪಯೋಗ ಆಗಲ್ಲ ಅಂತ ಗೊತ್ತದು. ನೀವು ಫೋರ್ಸ್ ಮಾಡಿ ಅವನ ಜೊತೆಗಿರಪ್ಪ ಅಂತ ಹೇಳಕ್ಕಾಗಲ್ಲ, ಗಂಡ ಹೆಂಡತಿಯನ್ನು ಮಾಡಿದ್ರು ಅವ್ರು ಇರೋದಿಲ್ಲ, ಅವ್ರು ಇಷ್ಟ ಇಲ್ಲದೆ ಇದ್ರೆ ಅದಕ್ಕೆ ಅದನ್ನ ಮೇಲೆ ಹೇಳಲ್ಲ ಅವರು. ಅದಕ್ಕೆ ಏನಿದ್ರು ನೀವು ಅಟ್ಯಾಚ್ ಮಾಡಿ ಪ್ರಾಪರ್ಟಿ, ಅವಾಗ ಅವ್ನು ಬರ್ಬೋದು, ಮೇಂಟೆನ್ಸ್ ಕೊಡು, ಅಲ್ಲ ದುಡ್ಡು ಕೊಡು ಅಂತ ಹೇಳಿ ಬರ್ತಾನೆ, ಅವಾಗ ಬರ್ಬೋದು ಅಂತ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನಲ್ಲಿ ದೇ ಹ್ಯಾವ್ ಸೆಡ್ ಯು ಕ್ಯಾನ್ ಸೀಕ್ ಫಾರ್ ಅಟ್ಯಾಚ್ ಅರೆಸ್ಟ್. ಅದೇ ತರ ಮ್ಯಾಂಡೇಟರಿ ಇಂಜಂಕ್ಷನ್ ಅನ್ನು ಅವನು ಕಂಪ್ಲೇಂಟ್ ಮಾಡದೇ ಇದ್ರೆ ವಿ ಕ್ಯಾನ್ ಸೀಕ್ ಫಾರ್ ಅರೆಸ್ಟ್. ಆದ್ರೆ ಈಗ ಪ್ರೊಹಿಬಿಟರಿ ಇಂಜಂಕ್ಷನ್ ಪರ್ಪೆಚುಯಲ್ ಇಂಜಂಕ್ಷನ್ಗೂ ಅದನ್ನ ಇನ್ಕ್ಲೂಡ್ ಮಾಡೋದ್ರಿಂದ ವಿ ಕ್ಯಾನ್ ಫೈಲ್ ಅನ್ ಎಕ್ಸಿಕ್ಯೂಷನ್ ಪಿಟಿಷನ್ ಅಂಡ್ ಸೀಕ್ ಫಾರ್ ಅರೆಸ್ಟ್. ಬಟ್ ದೇರ್ ಆರ್ ಸಮ್ ಆಫ್ ದ ಜಡ್ಜ್ಮೆಂಟ್ ವೇರ್ ದೇ ಸೇ ನೋ ನಾಟ್ ಓನ್ಲಿ ದಟ್ ಕೋರ್ಟ್ ಕೆಲ್ ಅಂಡರ್ ದ ಸರ್ಕಮ್ಸ್ಟಾನ್ಸಸ್ ಮೋಲ್ ದ ರಿಲೀಫ್ ಇನ್ ಎನ್ ಎಕ್ಸಿಕ್ಯೂಷನ್ ಜಡ್ಜ್ಮೆಂಟ್ ಇದೆ ಕೊಡ್ತೀನಿ ಆಮೇಲೆ ಅದನ್ನ ನಾವು ಉಪಯೋಗಿಸ್ಬಹುದು. ಆಮೇಲೆ ಕೆಲವುದ್ರಲ್ಲಿ ಹೇಳಿದಾರೆ ಅವನು ಸ್ವಾಧೀನ ಇದ್ದಾನೆ ಅಂದ್ರೆ ಅದನ್ನ ಉಪಯೋಗ ಪಡಿಬಹುದು, ಇಲ್ಲ ಅವನ್ ಸ್ವಾಧೀನದಲ್ಲಿಲ್ಲ, ವಾದಿ ಸ್ವಾಧೀನದಲ್ಲಿದ್ದಾನೆ, ಅವನ ಪ್ರವೇಶ ಅವನ ಎಂಜಾಯ್ಮೆಂಟ್ಗೆ ಅನುಭವಕ್ಕೆ ನೀನು ಧಕ್ಕೆ ತರಕೂಡದು. ಯು ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಹಿಸ್ ಪೀಸ್ಫುಲ್ ಪೊಸೆಷನ್
ಅಂತೇಳಿ ಪರ್ಪೆಚುಯಲ್ ಇಂಜಂಕ್ಷನ್ ಗ್ರಾಂಟ್ ಮಾಡಿದ ಮೇಲೆ ಅವನು ಅದರಲ್ಲಿ ಪ್ರವೇಶ ಮಾಡಿದ್ರೆ ಕೋರ್ಟ್ ಕ್ಯಾನ್ ಆರ್ಡರ್ ಹಿಮ್ ಟು ಗೋ ಔಟ್. ನನ್ನ ಪ್ರಕಾರ ಕೆಲವು ಜಜ್ಮೆಂಟ್ ಇದೆ ಅದರಲ್ಲಿ, ಕೆಲವು ಹೈಕೋರ್ಟ್ನಲ್ಲಿ ನಾನು ನೋಡಿದ್ದೀನಿ ಅದು. ಯಾಕಂದ್ರೆ ಹೇಳಿದ್ರೆ ಅದು ಉದ್ದೇಶ ಸಫಲ ಆಗಲ್ಲ ಇನ್ ದಿ ಇಂಟ್ರೆಸ್ಟ್ ಆಫ್ ಜಸ್ಟಿಸ್. ಅವಾಗ ನಾನು ಯಾವಾಗಲೂ ಅದಕ್ಕೆ ಹೇಳೋದು ಸೆಕ್ಷನ್ 151 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾವಿಜನ್ ಅಂಡರ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ವಿಚ್ ಗಿವ್ಸ್ ವೈಡ್ ಪವರ್ ಟು ದಿ ಸಿವಿಲ್ ಕೋರ್ಟ್ಸ್. ಸೊ ಹಾಗೆ ಲಿಮಿಟೇಷನ್ನಲ್ಲಿ ಒಂದು ಪರ್ಮನೆಂಟ್ ಇಂಜಂಕ್ಷನ್ಗೆ ನೋ ಲಿಮಿಟೇಷನ್. ಇದೇ ರೀತಿ ನಿಮಗೆ ಗೊತ್ತಿರಬಹುದು ಇನ್ನೊಂದು ಇದೆ, ಇನ್ನೊಂದು ಕೇಸ್ಗೆ ನಾವು ಲಿಮಿಟೇಷನ್ ಬೇಕಿಲ್ಲ. ನೆನಪಿದೆ ನಿಮಗೆ ಯಾರಿಗಾದ್ರೂ, ಅದು ಎಫ್ ಡಿ ಪಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ದ ವ್ಯೂ ದೇರ್ ನೋ ಪ್ರಾವಿಜನ್ ಆಫ್ ದ ಲಿಮಿಟೇಷನ್ ಆಕ್ಟ್ ವಿತ್ ಇನ್ ವಿಚ್ ದಿ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್ ಹ್ಯಾವ್ ಟು ಬಿ ಇನಿಷಿಯೇಟೆಡ್. ದೇರ್ ಫೋರ್ ಆನ್ ದಟ್ ಗ್ರೌಂಡ್ ದ ಕೋರ್ಟ್ಸ್ ಹ್ಯಾವ್ ಟೇಕನ್ ದ ವ್ಯೂ ಸುಪ್ರೀಂ ಕೋರ್ಟ್ ದೇರ್ ನೋ ಲಿಮಿಟೇಷನ್ ಫಾರ್ ಫೈಲಿಂಗ್ ದ ಫೈನಲ್ ಡಿಗ್ರಿ ಪ್ರೊಸೀಡಿಂಗ್ಸ್. ಸೊ ಇದು ವಿತ್ ರಿಗಾರ್ಡ್ ಟು ಲಿಮಿಟೇಷನ್. ದೆನ್ ಕಮ್ಸ್ ಯಾರು ಹಾಕ್ಬೋದು, ಕ್ವೈಟ್ ನ್ಯಾಚುರಲಿ ಆಸ್ ವಿ ಆಲ್ ನೋ, ನಮಗೆ ಗೊತ್ತಿರೋ ಹಾಗೆ ಡಿಗ್ರಿ ಹೋಲ್ಡರ್. ಡಿಗ್ರಿ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ನು ಟ್ರಾನ್ಸ್ಫರಿ ಅಸೈನಿ ಅಸೈನ್ ಮಾಡಿದ್ರೆ ಅವನು ಹಾಕ್ಬೋದು, ಅಥವಾ ಅವ್ನು ಸತ್ತಿದ್ರೆ ಇನ್ ವ್ಯೂ ಆಫ್ ಸೆಕ್ಷನ್ 146 ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಕ್ಯಾನ್ ಫೈಲ್. ಯಾರ ವಿರುದ್ಧ ಹಾಕ್ಬೇಕು, ಕ್ವೈಟ್ ನ್ಯಾಚುರಲಿ ಡಿಫೆಂಡೆಂಟ್ ಹೂ ಬಿಕಮ್ ದಿ ಜೆ ಡಿ ಆರ್ ಜಜ್ಮೆಂಟ್ ಡೆಟರ್, ಅಥವಾ ಅವನು ಸತ್ತೋಗಿದ್ರೆ ಸೆಕ್ಷನ್ 50 ಆಫ್ ದಿ ಕೋಡ್ ಆಫ್ ದಟ್ ಹೀಸ್ ಎಲ್ ಆರ್ ಶುಡ್ ಬಿ ಬ್ರಾಟ್ ಆನ್ ರೆಕಾರ್ಡ್, ಅವ್ರ ವಿರುದ್ಧನೂ ಹಾಕ್ಬೋದು. ಅವಾಗ ಈ ಜೆ ಡಿ ಆರ್ ಎಲ್ ಆರ್ ಬಂದಾಗ ಒಂದು ವಿಷಯ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಇಫ್ ಯು ಆರ್ ಅಪಿಯರಿಂಗ್ ಫಾರ್ ದಿ ಜಜ್ಮೆಂಟ್ ಡೆಟರ್ಸ್ ಈವನ್ ಅಂಡ್ ಆರ್ಡರ್ 22 ಆಲ್ಸೋ ದಿಟ್ ಸೇಸ್ ಏನು ಏನು ಅಂತ ಹೇಳಿದ್ರೆ ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಜಜ್ಮೆಂಟ್ ಡೆಟರ್ ಆರ್ ಲಯಬಲ್ ಟು ಡಿಕ್ರಿ ಟು ದ ಎಕ್ಸ್ಟೆಂಟ್ ಆಫ್ ದ ಶೇರ್ ದೇ ಹ್ಯಾವ್ ಟೇಕನ್ ಫ್ರಮ್ ದ ಫಾದರ್. ಮಗ ಅಂತ ಇಟ್ಕೊಳ್ಳಿ, ಅದು ಮಗಳು ಅಂತ ಇಟ್ಕೊಳ್ಳಿ, ಹೆಂಡತಿ ಅಂತ ಇಟ್ಕೊಳ್ಳಿ, ಅವರಿಗೆ ಅವರ ಹೆಂಡತಿ ಆದ್ರೆ ಗಂಡನಿಂದ, ಮಕ್ಕಳಾದ್ರೆ ಅವ್ರ ತಂದೆಯಿಂದ, ಏನಾದರೂ ಆಸ್ತಿ ಅವ್ರಿಗೆ ಬಂದಿದ್ರೆ ಮಾತ್ರ ಎಷ್ಟು ಬಂದಿದೆ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅವ್ರ ಲಯಬಿಲಿಟಿ. ದೇ ವಿಲ್ ನಾಟ್ ಬಿಕಮ್ ಲಯಬಲ್ ಇಂಡಿವಿಜುವಲಿ. ಸೊ ವಿ ಶುಡ್ ಟೇಕ್ ದಟ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ, ಈವನ್ ವೆನ್ ಯು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆರ್ ಬ್ರಾಟ್ ಆನ್ ರೆಕಾರ್ಡ್ ಆಫ್ ದ ಡಿಫೆಂಡೆಂಟ್, ದ ಡಿಫೆಂಡೆಂಟ್ ಕ್ಯಾನ್ ಪುಟ್ ಅಪ್ ದ ಡಿಫೆನ್ಸ್. ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಸೊ ಆಲ್ಸೋ ಇನ್ ದಿ ಕೇಸ್ ಆಫ್ ಎಕ್ಸಿಕ್ಯೂಷನ್, ವೆನ್ ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆರ್ ಬ್ರಾಟ್ ಆನ್ ರೆಕಾರ್ಡ್ ಆಸ್ ದಿ ಲೀಗಲ್ ಎಲ್ ಆರ್ಸ್ ಆಫ್ ದಿ ಜೆ ಡಿ ಆರ್. ನಾವು ಎಲ್ಲಿ ಹಾಕ್ಬೇಕು, ಇದು ಒಂದು ತಿದ್ದುಪಡಿ ಆಯ್ತು, ನಿಮಗೆಲ್ಲ ಗೊತ್ತಿದೆ. ಸೆಕ್ಷನ್ 39 ಈಸ್ ಅಮೆಂಡೆಡ್. 39, 37, 38 ಇವೆಲ್ಲ ಡೀಲ್ ವಿತ್ ರಿಗಾರ್ಡ್ ಟು ದಿ ಪ್ಲೇಸ್ ಆಫ್ ಫೈಲಿಂಗ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್. ಸಾಮಾನ್ಯವಾಗಿ ಮೊದಲು ಏನ್ ಮಾಡ್ತಾ ಇದ್ವಿ, ಟ್ರಾನ್ಸ್ಫರ್ ಕೇಳಿ ಅಲ್ಲಿಗೆ ತಗೊಂಡೋಗಿ ಹಾಕ್ತಾ ಇದ್ವಿ. ಈಗ ಅವ್ರು ದೇ ಹ್ಯಾವ್ ಮೇಡ್ ಇಟ್ ಎ ರೂಲ್ ಬೈ ಅಮೆಂಡಿಂಗ್ ಸೆಕ್ಷನ್ 39 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬೈ 99-2002 ವೇರ್ ದೇ ಕ್ಲಿಯರ್ಲಿ ಮೆನ್ಷನ್ ದಟ್ ದಿ ಕೋರ್ಟ್ ವೇರ್ ದಿ ಡಿಫೆಂಡೆಂಟ್ ಆರ್ ದ ಜಜ್ಮೆಂಟ್ ಡೆಟರ್ ಆರ್ ಇಸ್ ಪ್ರಾಪರ್ಟಿ ಆರ್ ನಾಟ್ ಸಿಚುಯೇಟೆಡ್ ಹ್ಯಾಸ್ ನೋ ರೈಟ್ ಟು ಎಕ್ಸಿಕ್ಯೂಟ್ ದ ಡಿಕ್ರಿ. ಸೊ ಇಫ್ ದಿ ಜಜ್ಮೆಂಟ್ ಡೆಟರ್ ಈಸ್ ನಾಟ್ ಇನ್ ದ ಪ್ಲೇಸ್ ವೇರ್ ದಿ ಡಿಕ್ರಿ ವೇರ್ ದಿ ಕೋರ್ಟ್ ಪಾಸ್ ದ ಡಿಕ್ರಿ ಈಸ್ ದೇರ್ ಇನ್ ದಟ್ ಪ್ಲೇಸ್ ಈಸ್ ನಾಟ್ ದೇರ್, ಆ ಜಾಗದಲ್ಲಿ ಅವನಿಲ್ಲ, ಕೋರ್ಟು ಯಾವುದು ಯಾವ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆಯೋ ಆ ಸ್ಥಳದಲ್ಲಿ ಪ್ರತಿವಾದಿ ಇಲ್ಲ, ಅವನು ಬೇರೆ ಕಡೆಗಿದ್ದಾನೆ. ಸೊ ಅವನಿಂದ ನಾವು ಎನ್ಫೋರ್ಸ್ ಮಾಡಬೇಕಾಗಿದ್ರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಉದಾಹರಣೆಗೆ, ಅದಕ್ಕೆ ಅವಾಗ ಈ ಅಮೆಂಡ್ಮೆಂಟ್ ಬರುತ್ತೆ, ಹೇಳುತ್ತೆ ಇಲ್ಲ ನೀನು ಆ ಜಾಗದಲ್ಲಿ ಹೇಳಕ್ಕಾಗಲ್ಲ, ಕೋರ್ಟ್ ಎಲ್ಲಿದೆಯೋ ಯಾವ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆಯೋ ಅವನು ಅಲ್ಲಿ ಇಲ್ಲದೆ ಇದ್ರೆ ಆ ಸ್ಥಳದಲ್ಲಿ ಅಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಫೈಲ್ ಎಕ್ಸಿಕ್ಯೂಷನ್ ಬಿಫೋರ್ ದಿ ಕೋರ್ಟ್ ವಿತಿನ್ ವಿಚ್ ವಿತಿನ್ ಜೂರಿಸ್ಡಿಕ್ಷನ್ ಆಫ್ ವಿಚ್ ಕೋರ್ಟ್ ಈಸ್ ರಿಸೈಡ್ ಆರ್ ಪ್ರಾಪರ್ಟಿ ವೇರ್ ದ ಪ್ರಾಪರ್ಟಿ ಇಸ್ ಸಿಚುಯೇಟೆಡ್. ಸಾಮಾನ್ಯವಾಗಿ ವಿಲ್ ಡೀಲ್ ಓನ್ಲಿ ವಿತ್ ರಿಗಾರ್ಡ್ ಟು ಟುಡೇ
recovery of money suits, decree pertaining to recovery of money suits with regard to, because of the time constraint. So adralli naavu yav rithi enforce martivi decree anna. So anta sandarbhadalli idu naavu gnapaka idkobeku. So the other provisions, section 38 and other provisions says that how you can seek the transfer. Chapter 15 of the civil rules of practice, you should see civil rules of practice, Karnataka civil rules practice nalli 15th chapter nalli avaru details kottibiddara yavudru bagge the pertaining to execution yav rithi madbeku adanna naavu nodkobekagutte. So adralli transfer of petition ge format ide Karnataka civil rules practice nalli. Aa format nalli you application kodi ill kodbeku to the court which passed the decree. ಅದನ್ನು ನಾವು ಕೇಳ್ಕೋಬೇಕು ಯಾವ ಕೋರ್ಟ್ಗೆ ಟ್ರಾನ್ಸ್ಫರ್ ಕೇಳ್ತಾ ಇದ್ದೀವಿ. ನ್ಯಾಚುರಲಿ ಒನ್ ಆಫ್ ದಮ್, ಒಂದು ಪ್ರತಿವಾದಿ ಎಲ್ಲಿದ್ದಾನೋ ಅಥವಾ ಜಡ್ಜ್ಮೆಂಟೇಟರು ಅಥವಾ ಆಸ್ತಿ ಎಲ್ಲಿದೆಯೋ, ನಮ್ಮ ಆಸ್ತಿ ಮೇಲೆ ಕೇಳಬೇಕಾಗಿದ್ರೆ ಅದನ್ನು ಕೇಳಬೇಕು. ಆ ಕೇಳಿದಾಗ ದ ಕೋರ್ಟ್ ವಿಲ್ ಪಾಸ್ ಆರ್ಡರ್ ಆಫ್ ಹಿಯರಿಂಗ್ ದಿ ಅದರ್ ಸೈಡ್ ಆಲ್ಸೋ ದ ಅಂಡ್ ಇಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ದಿ ಡಿಕ್ರಿ ಟು ದಟ್ ಕೋರ್ಟ್. ಸೊ ದಟ್ ಈಸ್ ದಿ ಒನ್ ಆಫ್ ದಿ ಅಮೆಂಡ್ಮೆಂಟ್ಸ್ of the 99-2002. Bare amendments, so as and when we deal with regard to that particular provision we will examine, because very few provisions have been amended. I said section 58 to section 60, section 64 sections nalli order nalli order 21 rule 32 aagle helidnalla adondu amele 92 rule 92 ivu matra tirpadi madidare 99-2002 nalli. And very interestingly, the Commercial Courts Act has not amended any of the provisions of the execution. So the same provisions are applicable to the commercial cases also. So once we know that how we are going to deal with regard to the persons who can file and against whom it has to be filed, and limitation also, then we have to deal with regard to how that application has to be. Fintech format ide namagellarigu gottide. Order 21 rule 11 class 2 sub rule 2. Rule 1 nan igalagle helide, oral application. Rule 2 written application. So in all other decrees, rule 2 says a written application has to be filed to get it executed, except money decree, because money decree na oral all kelirthivi adu provision ide hagagi. So ee content nalli namagella gottide, neevu execution nalli nodirthira content nalli court hesaru provision irutte, parties name, suit number, execution number, amele suit number, decree agiddu, amele decree holder do name and addresses, ಡಿಫೆಂಡೆಂಟು ಅದು ಜಜ್ಮೆಂಟ್ ಲೆಟರ್ ಅವನ್ ನೇಮ್ ಅಂಡ್ ಅಡ್ರೆಸ್ಸು, ಅದಾದ್ಮೇಲೆ ನಮಗೆ ಕ್ಲಿಯರ್ ಆಗಿ ಗೊತ್ತಾ ಮೆನ್ಷನ್ ಮಾಡಬೇಕು ಡೇಟ್ ಆಫ್ ಡಿಗ್ರಿ, ಜಜ್ಮೆಂಟ್ ಅಂಡ್ ಡಿಗ್ರಿ ಅಂಡ್ ಸೂಟ್ ನಂಬರ್. ಅದ್ರ ಮೇಲೆ ಏನಾದ್ರು ಅಪೀಲ್ ಹಾಕಿದೀವ, ಡಿ ಡೇಟ್ ಆಫ್ ಡಿಸ್ಪೋಸಲ್ಲು, ನೆಕ್ಸ್ಟು ಅಪೀಲು ಆರ್ ಎ ನಂಬರು, ಆರ್ ಎ ಡಿಸ್ಪೋಸ್ ಆಫ್ ದ ಡೇಟು, ಆಮೇಲೆ ಅದ್ರ ಮೇಲೆ ಅಪೀಲ್ ಹಾಕಿದ್ರೆ ಹೈಕೋರ್ಟ್ಗೆ ಆರ್ ಎಸ್ ಎ ಸೆಕೆಂಡ್ ಅಪೀಲ್ ನಂಬರ್ ಅಂಡ್ ಡೇಟ್. ಅಂಡ್ ಅದಾದ್ಮೇಲೆ ಬರುತ್ತೆ ಡೀಟೇಲ್ಸ್ ಏನು, ರಿಕವರಿ ಆಫ್ ಮನಿಯಲ್ಲಿ ಸಾಮಾನ್ಯವಾಗಿ ಅದ್ರಲ್ಲಿ ಕೊಟ್ಟೇ ಇರ್ತಾರೆ, ನಿಮ್ಗೆ ಗೊತ್ತಿದೆ ಡಿಕ್ರಿ ಎಷ್ಟು ಅಮೌಂಟಿಗೆ ಡಿಸ್ಕ್ರಿ ಆಗಿದೆ, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ಇಂಟ್ರೆಸ್ಟು, ಇಂಟ್ರೆಸ್ಟು ಮೂರು ಪೋರ್ಷನ್ ಇರುತ್ತೆ, ಆ ಪ್ರಿನ್ಸಿಪಲ್ ಅಮೌಂಟ್ನಲ್ಲಿ ಅದೇ ಸೇರಿಸ್ಬಿಟ್ಟಿರ್ತೀವಿ ನಾವು ಟಿಲ್ ದಿ ಡೇಟ್ ಆಫ್ ಫೈಲಿಂಗ್ ಆಫ್ ದ ಸೂಟ್ ಇಂಟ್ರೆಸ್ಟ್ ಅನ್ನು ಸೇರಿಸ್ಬಿಟ್ಟಿರ್ತೀವಿ. ಅದಾದ್ಮೇಲೆ ಫ್ರಮ್ ದ ಡೇಟ್ ಆಫ್ ಸೂಟ್ ಟಿಲ್ ದ ಡೇಟ್ ಆಫ್ ಡಿಸ್ಪೋಸಲ್, you have seen that section 34 of the code of civil procedure which deals with regard to interest. Case haakada divasadinda case thirmana agavargu nyayalaya baddi yanna helute eshtu baddi kodbeku prativadi, it can grant 6% or the contractual rate discretional. Adadmele murned barodu third stage is from the date of decree till the date of realization.
ಅದು ಸಹ ಕೋರ್ಟ್ ಡಿಸ್ಕ್ರಿಷನ್. ಆದ್ರೆ ಅದರಲ್ಲಿ ಏನ್ ಮಾಡಿದ್ದಾರೆ ಸೆಕ್ಷನ್ 35 ನಿಮಗೆಲ್ಲ ಗೊತ್ತಿರೋ ಹಾಗೆ, ಇಫ್ ದಿ ಟ್ರಾನ್ಸಾಕ್ಷನ್ ಈಸ್ ಕಮರ್ಷಿಯಲ್ ಇನ್ ನೇಚರ್, ಕೋರ್ಟ್ ಹ್ಯಾಸ್ ಗಾಟ್ ರೈಟ್ ಟು ಅವಾರ್ಡ್ ಅಗ್ರೀಡ್ ರೇಟ್ ಆರ್ ಕಮರ್ಷಿಯಲ್ ರೇಟ್ ಆರ್ ಬ್ಯಾಂಕಿಂಗ್ ರೇಟ್. ಸೊ ಅದರಲ್ಲಿ ಬರುತ್ತೆ ನಿಮಗೆ ಕಾಲಮ್ನಲ್ಲಿ ನಾವು ಇಂಟ್ರೆಸ್ಟ್ ಹಾಕ್ಬೇಕು ಫ್ರಮ್ ದ ಡೇಟ್ ಆಫ್ ಸೂಟ್ ಟಿಲ್ ದಿ ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಆಫ್ ದ ಸೂಟ್ ಟಿಲ್ ದ ಡೇಟ್ ಆಫ್ ಡಿಸ್ಪೋಸಲ್, ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಆರ್ಡರ್ಡ್ ಬೈ ದ ಕೋರ್ಟ್, ಫ್ರಮ್ ದ ಡೇಟ್ ಆಫ್ ಡಿಕ್ರಿ ಟಿಲ್ ದಿ ಡೇಟ್ ಆಫ್ ಫೈಲಿಂಗ್ ಆಫ್ ದ ಎಕ್ಸಿಕ್ಯೂಷನ್ ಪಿಟಿಷನ್, ಅದೆಷ್ಟಾಗುತ್ತೆ. ಅದಾದ್ಮೇಲೆ ನಮ್ಮ ಕಾಸ್ಟ್ ಏನು, ಎಕ್ಸಿಕ್ಯೂಷನ್ ಪಿಟಿಷನ್ ನಾವು ಎಷ್ಟು ಖರ್ಚು ಮಾಡಿದೀವಿ, ಏನೆಲ್ಲ ಖರ್ಚು ಮಾಡಿ, ಟೈಪಿಂಗ್ ಆಗಿರ್ಬೋದು, ಪ್ರೊಸೆಸ್ ಫೀ ಆಗಿರ್ಬೋದು, ಎಲ್ಲ ಅದ್ರದ್ದು ಹಾಕ್ಬೋದು. ಅದಾದ್ಮೇಲೆ ಪ್ರತಿವಾದಿ ಜಜ್ಮೆಂಟ್ ಲೆಟರ್ ಏನಾದರೂ ಅಮೌಂಟ್ ಕೊಟ್ಟಿದಾನ, ಇಫ್ ದೇರ್ ಎನಿ ಪೇಮೆಂಟ್ ಮೇಡ್ ಪಾರ್ಷಿಯಲಿ, ಅದಿದ್ರೆ ಅದನ್ನ ವಿ ಹ್ಯಾವ್ ಟು ಡಿಡಕ್ಟ್. ಅದಾದ್ಮೇಲೆ ಬರುತ್ತೆ ಪ್ರೇಯರ್ ಕಾಮ್, ವಾಟ್ ಈಸ್ ಅವರ್ ಪ್ರೇಯರ್ ಅಂಡ್ ದಿ ಪ್ರೊವಿಷನ್ಸ್ ಆಫ್ ದಿ ಎಕ್ಸಿಕ್ಯೂಷನ್ ಗಿವ್ಸ್ ರೈಟ್ ಟು ದ ಪಾರ್ಟೀಸ್ ಟು ಸೀಕ್ ಎನಿ ಆಫ್ ದಿ ರಿಲೀಫ್ಸ್ ಪ್ರೊವೈಡೆಡ್ ದೇರ್ ಇನ್ ಆರ್ ಡಿಪೆಂಡಿಂಗ್ ಅಪಾನ್ ದ ಡಿಕ್ರಿ ದಟ್ ಹ್ಯಾಸ್ ಬಿನ್ ಪಾಸ್ಡ್ ಬೈ ದಿ ಕೋರ್ಟ್. ನಮಗೇನು ಪರಿಹಾರ ಕೊಟ್ಟಿದಾರೋ, ಯಾಕಂದ್ರೆ ವಿವಿಧ ರೀತಿಯ ವ್ಯಾಜ್ಯವನ್ನು ನಾವು ಹಾಕಿರ್ತೀವಿ, ಮಾಡ್ಗೇಜ್ ಸೂಟ್ ಆಗಿರ್ಬೋದು, ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಯೂಸ್ಮೆಂಟ್ರಿ ರೈಟ್ ಆಗಿರ್ಬೋದು, ಡಿಕ್ಲರೇಷನ್ ಆಗಿರ್ಬೋದು, ಪೊಸೆಷನ್ ಆಫ್ ಇಮ್ಮೋಬಲ್ ಪ್ರಾಪರ್ಟಿ ಆಗಿರ್ಬೋದು, ಬೇಕಾದಷ್ಟು ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನಾವು ಪರಿಹಾರ ಕೇಳ್ತೀವಿ. ಇದರಲ್ಲಿ ಆ ಡಿಕ್ರಿ ಏನ್ ಮಾಡಿದಾರ ಅದ್ರ ಪ್ರಕಾರ ನಾವು ಎಕ್ಸಿಕ್ಯೂಷನ್ ಪ್ರೇಯರ್ ಕೇಳಬೇಕು. ನಾವೀಗ ಬರೀ ರಿಕವರಿ ಆಫ್ ಮನಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸಿಕ್ಯೂಷನ್ ಅನ್ನ ನೋಡೋದಾದ್ರೆ ಅದರಲ್ಲಿ ನಮಗೆ ಅದು ಪ್ರಿಂಟೆಡ್ ಫಾರ್ಮ್ ಇದ್ದೇ ಇರುತ್ತೆ. ಒಂದು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಮೂವಬಲ್ಸ್, ಎರಡನೇದು ಅಟ್ಯಾಚ್ಮೆಂಟ್ ಸೇಲ್ ಆಫ್ ಇಮ್ಮೂವಬಲ್, ಆಮೇಲೆ ಮೂರನೇದು ಅರೆಸ್ಟ್. ಸೊ ಇದನ್ನ ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ನ ಫಾಲೋ ಮಾಡಬೇಕು ಕೋರ್ಟು ಆಮೇಲೆ ಪಕ್ಷಿಗಾರರು ಅನ್ನೋದನ್ನ R21 ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಅದರಲ್ಲಿ ಇನ್ನೂ ಹೇಳಿದ್ದಾರೆ ಏನು, ನೀವು ಮೂವಬಲ್ ಪ್ರಾಪರ್ಟೀಸ್ ನ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಕೇಳೋದಾದ್ರೆ ಯು ಹ್ಯಾವ್ ಟು ಫರ್ನಿಶ್ ದ ಲಿಸ್ಟ್ ಆಫ್ ಮೂವಬಲ್ಸ್ ಅಂಡ್ ವಾಟ್ ಆರ್ ದೇ, ವಾಟ್ ಈಸ್ ದೇರ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ವೇರ್ ದೇ ಆರ್ ಸಿಚುಯೇಟೆಡ್, ಚರವಸ್ತುಗಳು, ಮೂವಬಲ್ ಪ್ರಾಪರ್ಟೀಸ್, ಯಾವ ಮೂವಬಲ್ ಪ್ರಾಪರ್ಟಿ ನೀವು ಅಟ್ಯಾಚ್ಮೆಂಟ್ ಕೇಳ್ತಾ ಇದ್ದೀರಾ, ಸೇಲ್ಗೆ ಕೇಳ್ತಾ ಇದ್ದೀರಾ, ಅವು ಯಾವ್ಯಾವ ಲಿಸ್ಟ್ ಕೊಡಿ, ಅದ್ರ ಬೆಲೆ ಏನು, ಆಮೇಲೆ ವೇರ್ ದೇ ಆರ್ ಸಿಚುಯೇಟೆಡ್. ಇನ್ನು ಇಮ್ಮೂವಬಲ್ ಪ್ರಾಪರ್ಟಿ ಆದ್ರೆ ಯು ಹ್ಯಾವ್ ಟು ಗಿವ್ ದ ಶೆಡ್ಯೂಲ್ ಅಂಡ್ ಡೀಟೇಲ್ಸ್, ಅದ್ರದ್ದು ನಂಬರ್ ಎಷ್ಟು, ಲ್ಯಾಂಡ್ ಆಗಿದ್ರೆ ಸರ್ವೆ ನಂಬರ್ ಎಷ್ಟು, ಪಾಣಿಸ್ ಕೊಡಬೇಕು ಕಾಪಿ, ಕೋರ್ಟ್ ಹ್ಯಾಸ್ ಗಾಟ್ ರೈಟ್ ಟು ಆಸ್ಕ್ ಫಾರ್ ದಿ ಎನ್ಕಂಬನ್ಸ್ ಸರ್ಟಿಫಿಕೇಟ್ ಆಲ್ಸೋ ಅಟ್ ದ ಟೈಮ್ ಆಫ್ ಇಶ್ಯೂಂಗ್ ಸೇಲ್ ಪ್ರೊಕ್ಲಮೇಷನ್, ಫೈನಲೈಸಿಂಗ್ ದಿ ಟರ್ಮ್ಸ್ ಆಫ್ ಸೇಲ್ ಪ್ರೊಕ್ಲಮೇಷನ್ ವಿಚ್ ವಿಲ್ ಸಿ ಆಫ್ಟರ್ವರ್ಡ್ಸ್, ವಾಟ್ ಇಸ್ ದ ಮೆಜರ್ಮೆಂಟ್, ಒಂದ್ ಎಕರನ ಎರಡು ಎಕರ, ಸೈಟ್ ಆದ್ರೆ ಸೈಟ್ ನಂಬರ್ ಏನು, ಅದು ಬಿಲ್ಡಿಂಗ್ ಇದೆಯಾ, ಸೊ ದೋಲ್ ಡೀಟೇಲ್ಸ್ ಯು ಹ್ಯಾವ್ ಟು ಮೆನ್ಷನ್ ಅಂಡ್ ವೇರ್ ಎಕ್ಸಾಕ್ಟ್ಲಿ ಇಟ್ ಇಸ್ ಸಿಚುಯೇಟೆಡ್, ಅದರಲ್ಲೇ ಕೊಡಬೇಕು. ನೆಕ್ಸ್ಟ್ ಅರೆಸ್ಟ್ ಮೂರು, ಅಂಡ್ ಇಟ್ ಆಲ್ಸೋ ಪರ್ಮಿಟ್ ದಿ ಡಿಕ್ರಿ ಹೋಲ್ಡರ್ ಟು ಆಸ್ಕ್ ಫಾರ್ ಮೋರ್ ದನ್ ಒನ್ ರಿಲೀಫ್, ನಾವು ಒಂದೇ ರಿಲೀಫ್ ಕೇಳಬೇಕು ಅಂತೇನಿಲ್ಲ ಅಲ್ಲಿ, ವಿ ಕ್ಯಾನ್ ಆಲ್ಸೋ ಆಸ್ಕ್ ಫಾರ್ ಮೋರ್ ರಿಲೀಫ್ ಇನ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್, ದಟ್ ಇಸ್ ವಾಟ್ ದಿ ಕೋರ್ಟ್ ಸೇಸ್. ಸೊ ಬಿಫೋರ್ ವಿ ಫರ್ದರ್ ಗೋ ಡೀಲ್ ವಿತ್ ಅದರ್ ಸಬ್ಜೆಕ್ಟ್, ಯು ಕ್ಯಾನ್ ಮೇಕ್ ಎ ನೋಟ್ ಆಫ್ ದಿಸ್ ಡಿಸಿಷನ್ ಪರ್ಟೈನ್ ಟು ಸೆಕ್ಷನ್ 146, ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದ ಡಿಕ್ರಿ ಹೋಲ್ಡರ್ ಕ್ಯಾನ್ ಫೈಲ್ ದಿ ಎಕ್ಸಿಕ್ಯೂಷನ್ ಅನ್ನೋದಕ್ಕೆ AR 1987 ಹಿಮಾಚಲ್ ಪ್ರದೇಶ್ ಪೇಜ್ 1, AR 1987 ಹಿಮಾಚಲ್ ಪ್ರದೇಶ್ ಪೇಜ್ 1, ರಾಮ್ ಮಾರುತಿ ವರ್ಸಸ್ ರತನ್ ರಾಮ್, ರಾಮ್ ಮಾರುತಿ ವರ್ಸಸ್ ರತನ್ ರಾಮ್, ಇದರಲ್ಲಿ ದೇ ಹಾವ್ ಕನ್ಸಿಡರ್ಡ್ ಸೆಕ್ಷನ್ 146 ಅಂಡ್ ಹ್ಯಾವ್ ಸೆಡ್ ದಟ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಡಿಕ್ರಿ ಹೋಲ್ಡರ್ ಕ್ಯಾನ್ ಫೈಲ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್. ಅದೇ ತರ ಸೆಕ್ಷನ್ 50 ಹೇಳೋ ಹಾಗೆ, ಸೆಕ್ಷನ್ 50 ಪ್ರಕಾರ ಡಿಫೆಂಡೆಂಟ್ LRs JDR LRs ಹಾಕ್ಬೋದು ಅಥವಾ ಬೇರೆ NR ಹಾಕ್ಬೋದು ಅನ್ನೋದಕ್ಕೆ ಯು ಕ್ಯಾನ್ ಲುಕ್ ಇನ್ ಟು ದಿ ಸುಪ್ರೀಂ ಕೋರ್ಟ್ ಡಿಸಿಷನ್ ನೋಡ್ಬೋದು ನೀವು, AR 1999 ಸುಪ್ರೀಂ ಕೋರ್ಟ್ ಪೇಜ್ 1694. I repeat,
AR 1999 Supreme Court, page 1694. Jagadish Dutt versus Dharampal. Jagadish Dutt versus Dharampal. That is pertaining to who can file the execution. So, ಹಾಗೇನೆ ಇದನ್ನು ನೀವು ಈಗಾಗಲೇ ಮೆನ್ಷನ್ ನೋಟ್ ಮಾಡ್ಕೋಬಹುದು. ವಾಟ್ ಆಸ್ ದ ಪವರ್ ಆಫ್ ದ ಎಕ್ಸಿಕ್ಯೂಟಿಂಗ್ ಕೋರ್ಟ್ಸ್ ಅಂಡ್ ಹೌ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಪರ್ಟೈನ್ ಟು ಎಕ್ಸಿಕ್ಯೂಷನ್ ಪ್ರಾವಿಷನ್ಸ್ ಆರ್ ಡೀಲಿಂಗ್ ವಿತ್ ರಿಗಾರ್ಡ್ ಟು ಎಕ್ಸಿಕ್ಯೂಷನ್ ಅನ್ನೋದಕ್ಕೆ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೇಳ್ ದಟ್ ಇಟ್ ಹ್ಯಾಸ್ ಗಾಟ್ ಆಲ್ ದ ಪ್ರಾವಿಷನ್ಸ್ ಬೈ ವಿಚ್ ದಿ ಡಿಕ್ರಿ ಹೋಲ್ಡರ್ ಕ್ಯಾನ್ ಗೆಟ್ ಹಿಸ್ ರಿಲೀಫ್. ಇದಕ್ಕೆ ಯು ಕ್ಯಾನ್ ಗೋ ಥ್ರೂ AR 1991 ಸುಪ್ರೀಂ ಕೋರ್ಟ್ AR 1991 Supreme Court page 2251 page 2251 parties hesaru Ganashyam Das Gupta Ganashyam Das Gupta versus Anand Kumar Sinha Anand Kumar Sinha hage nana ee helta idde the decree holder can seek for more relief and also the provisions of the execution proceeding provisions execution provision says that you can file execution petition in more than one place. For that you can look into this decision 1970 part 3 supreme court cases page 440 parties name Prem Lata versus Lakshman Prasad Prem Lata versus Lakshman Prasad iga ಜಜ್ಮೆಂಟ್ ಡೆಟರ್ ಒಂದ್ ಕಡೆ ಆಗಿರ್ತಾನೆ ಪ್ರಾಪರ್ಟಿ ಇನ್ನೊಂದ್ ಕಡೆ ಇರುತ್ತೆ ಅಥವಾ ಒಂದ್ ಪ್ರಾಪರ್ಟಿ ಒಂದೂರಲ್ಲಿ ಇನ್ನೊಂದ್ ಪ್ರಾಪರ್ಟಿ ಇನ್ನೊಂದ್ ಊರಲ್ಲಿ ದಿ ಪ್ರಾವಿಷನ್ ಸೇಸ್ ದಟ್ ಯು ಕ್ಯಾನ್ ಫೈಲ್ ಇನ್ ಆಲ್ ದ ಪ್ಲೇಸಸ್ ಮೋರ್ ದನ್ ಒನ್ ಪ್ಲೇಸ್ ಯು ಕ್ಯಾನ್ ಫೈಲ್ ಬಟ್ ಸುಪ್ರೀಂ ಕೋರ್ಟ್ ಕಾಷನ್ಸ್ ಇವನ್ ದಟ್ ಸೇಸ್ ಎಸ್ ಡಿಕ್ರಿ ಹೋಲ್ಡರ್ ಒಂದ್ ಜಾಗದಕ್ಕಿಂತ ಜಾಸ್ತಿ ಜಾಗದಲ್ಲಿ ಹಾಕ್ಬಹುದು ಆದ್ರೆ ಕೋರ್ಟ್ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅವನಿಗೆ ಪರ್ಮಿಷನ್ ಕೊಡಬೇಕು ಯು ಶುಡ್ ನಾಟ್ ಬಿ a penalty to the JDR. So that we should keep in mind with regard to that. How format is given of the execution, how that execution petition has to be drafted. Inna naavu nodadadre namage gottira hage we have to execute only decree, not the judgment. Decree means section 2 Subsection 2 of the Code of Civil Procedure deal with regard to decree. What is decree? It is an expression of the court, formal expression of the court, by which it adjudicates the rights of the parties, conclusively determines the right of the party. Then only such orders becomes decree, as mentioned under Section 2, Subsection 2. ನಿಮಗೆ ಇದು ನೀವು ಕೇಳಿರಬಹುದು. There is a decree called as deemed decree. What is this deemed decree and ಏನು? Deemed decree has not been defined, but deemed decree means which will not fall in the definition of the decree as provided under section 2 subsection 2. ಅದಾಗಾದ್ರೆ ಯಾವುದು ಯಾವನ್ನ ನಾವು ಡೀಮ್ಡ್ ಡಿಕ್ರಿ ಅಂತ ಮಾಡಬಹುದು ನೋಡಿ ನೀವು ಅದರಲ್ಲೇ ಸೆಕ್ಷನ್ ಟೂ ನಲ್ಲಿ ಕಾಣಿಸುತ್ತೆ ಸೆಕ್ಷನ್ ಟೂ ಸಬ್ಸೆಕ್ಷನ್ ಟೂ ನಲ್ಲಿ ವೇರ್ ದೇ ಸೇ ಫಾರ್ಮಲ್ ಎಕ್ಸ್ಪ್ರೆಷನ್ ಆಫ್ ದ ಕೋರ್ಟ್ ಬೈ ವಿಚ್ ಇಟ್ conclusively determines the rights of the parties is the meaning of the decree and it includes ant helthara nim nenipirbeku it includes rejection of a plaint nal elli adjudicate agala right but it is also now known as decree adhe tara moddu section 47 al madida order nu saha decree anta helta idru iga amendment nal tagad hakidara adna section 47 has been removed from the definition of decree but they have retained the order passed under section 144 which deals with regard to restoration so restoration nalu saha there is no adjudication of or conclusively adjudicate madala right nana only it will restore the benefit taken by one party to another party adunu saha they have included in the decree so ivunna naavu deemed decree ant karithivi one rejection of the plaint innondo order passed on an application under section 144 of the code of civil procedure which deals with regard to restitution so idakke neevu you can look into this decision deemed decree bagge
1969 part 2 supreme court cases 1969 part 2 supreme court cases page 662 Lalji Haridas versus state of maharashtra so that is with regard to deemed decree now once we file the execution petition then comes what is the procedure that has to be followed by the court to execute the decrees that has been explained in order 21 itself and section 51 I think how we can seek for the relief before the executing court and though they include all this he helidnalla one is attachment and sale of movables attachment and sale of immovable properties and arrest in a recovery of money suit now considering these prayers we have to take one by one how these prayers will be granted by following a prescribed procedure provided under the sections 36 to 74 and order 21 attachment and sale of movables attachment and sale of immovable and arrest so idun case aaki naavu move madadaga rule 22 I think order 21 says if the decree is 2 years old then court has to issue a notice 2 ವರ್ಷದ ಒಳಗಡೆಗೆ ಡಿಕ್ರಿ ಪಾಸ್ ಆಗಿದ್ರೆ ನಾವು ಎಕ್ಸಿಕ್ಯೂಷನ್ ಹಾಕಿದ ದೇವಸ್ಥಾನದ ನೋಟಿಸ್ ಅವಶ್ಯಕತೆ ಇಲ್ಲ 2 ದಿವಸ ಆಗಿದ್ರೆ ಕೋರ್ಟ್ ಹ್ಯಾಸ್ ಟು ಇಶ್ಯೂ ನೋಟಿಸ್ ಅದು ಒಂದು ಆಮೇಲೆ ಈ ಎಲ್ಆರ್ಸ್ ಬಂದಿದ್ರೆ ಅವಾಗಲೂ ಸಹ ನೋಟಿಸ್ ಕೊಡಬೇಕಾಗುತ್ತೆ ಜೆ ಡಿ ಆರ್ ಎಲ್ಆರ್ಸ್ ಬಂದಿದ್ರೆ ಕೋರ್ಟ್ ಇಸ್ ರಿಕ್ವೈರ್ಡ್ ಟು ಇಶ್ಯೂ ನೋಟಿಸ್ ಟು ದೆಮ್ ದೇ ಹ್ಯಾವ್ ಟು ಆಸ್ಕ್ ವಾಟ್ ಇಸ್ ದರ್ ಅಬ್ಜೆಕ್ಷನ್ ಹ್ಯಾವ್ ದೇ ಕಂಪ್ಲೈಂಟ್ ವಿತ್ ದಿ ಟರ್ಮ್ಸ್ ಆಫ್ ದಿ decree or not and all those things court has to inquire with the JDR once that stage is over once the notice is served on the JDR if the decree is more than 2 years if it is not then court can directly consider our prayer for attachment and sale of movable attachment and sale of immovable and you may remember if you have already got the attachment during the pendency of the suit invoking order 38 rule 5 of the code of procedure pertaining to immovable rule 1 attachment before judgment pertaining to arrest admit that will not applicable here only rule 5 movable or immovable attachment madidre modlene again there is no need to seek for attachment remember There's no need to seek for attachment once again. We can straight away request the court to sell the properties if it is already attached. Attachment agde idre there is a procedure to be followed by the court. How these attachments of movables have to be made, which have been provided in CPC Order 21 as well as under the Karnataka Civil Rules of Practice. ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ನಿಮಗೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಏನು ಎಕ್ಸಿಕ್ಯೂಷನ್ ಜೊತೆಗೆ ಡಿಕ್ರಿ ಕಾಪಿ ಹಾಕಬೇಕು ಈ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು ದಿಸ್ ಕ್ವಶನ್ ಕೇಮ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಇನ್ ದಟ್ ಕೇಸ್ ವಾಟ್ ಹಸ್ ಹ್ಯಾಪನ್ಡ್ ಎ ಸೂಟ್ ಫಾರ್ ಎಜೆಕ್ಟ್ಮೆಂಟ್ ವಾಸ್ ಫೈಲ್ಡ್ and also mean profits and ultimately it was
ಕಾಂಪ್ರಮೈಸ್ಡ್ ಕಾಂಪ್ರಮೈಸ್ ಆಯಿತು ಆರ್ಡರ್ 23 ರೂಲ್ 3 ಪ್ರಕಾರ ಕಾಂಪ್ರಮೈಸ್ ಆಯಿತು ದಿ ಡಿಫೆಂಡೆಂಟ್ ಅಗ್ರಿ ಟು ವೆಕೇಟ್ ದ ಶೆಡ್ಯೂಲ್ ಪ್ರಿಮೈಸಸ್ ಅಂಡ್ ಅಗ್ರಿ ಟು ಪೇ ದಿ ಅಮೌಂಟ್ ಆಲ್ಸೋ ಪಾರ್ಟ್ಮೆಂಟ್ ಪ್ರಾಫಿಟ್ಸ್ ಕೊಪ್ಕೊಂಡ ಅವನು ಆಮೇಲೆ ಕಾಂಪ್ರಮೈಸ್ ಆದಮೇಲೆ 6 months ಒಳಗಡೆ ಅವನು ವೊಕೇಟ್ ಮಾಡಬೇಕು ಅಂತ ಇತ್ತು ಅದು ಮಾಡಲಿಲ್ಲ ಅವನೇನ್ ಮಾಡ್ದ ಹಿ ಫೈಲ್ಡ್ ಅನ್ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 148 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಫಾರ್ ಎಕ್ಸ್ಟೆನ್ಷನ್ ಟು ಗ್ರ್ಯಾಂಡ್ ಸಮ್ ಮೋರ್ ಟೈಮ್ ಟು ವೆಕೇಟ್ ದ ಶೆಡ್ಯೂಲ್ ಪ್ರಿಮೈಸಸ್ ನಿಮಗೆ ಗೊತ್ತಿರೋ 144 ಅಮೆಂಡ್ ಆಗಿದೆ ದಿ ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಓನ್ಲಿ ಟು ಗ್ರ್ಯಾಂಟ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 30 days ಎಕ್ಸ್ಟೆನ್ಷನ್ ಆಫ್ ಟೈಮ್ ನಲ್ಲಿ ಮೊದಲು ಅದು ಇರಲಿಲ್ಲ ಕೋರ್ಟ್ ಗ್ರಾಂಟೆಡ್ ಟೈಮ್ ಅವನು ಖಾಲಿ ಮಾಡಲಿಲ್ಲ 30 days ಆದ್ಮೇಲೆ ಅವನ ಏನ್ ಮಾಡ್ದ ಇನ್ನೊಂದು ಅಪ್ಲಿಕೇಶನ್ ಆಗ್ತಾ ಫರ್ದರ್ ಎಕ್ಸ್ಟೆನ್ಷನ್ ಮತ್ ಕೊಡಿ ನನಗೆ ಅಂತ ಕೋರ್ಟ್ ಡಿಸ್ಮಿಸ್ ದಟ್ ಅಪ್ಲಿಕೇಶನ್ ಆಮೇಲೆ ಹಿ ಫೈಲ್ಡ್ ಅಪ್ಲಿಕೇಶನ್ಸ್ ಏನು ಎಕ್ಸಿಕ್ಯೂಷನ್ ಪಿಟಿಷನ್ ಇಸ್ ನಾಟ್ ಮೈಂಟೈನಬಲ್ ಯಾಕೆ ಒನ್ ಆಫ್ ದ ಗ್ರೌಂಡ್ ಹಿ ಅರ್ಜ್ ವಾಸ್ ಇಟ್ ಇಸ್ ನಾಟ್ ಅಕಂಪನಿಡ್ ವಿತ್ ದಿ ಡಿಗ್ರಿ ಕಾಪಿ ಸೊ ವಿತೌಟ್ ಡಿಗ್ರಿ ಕಾಪಿ ಎಕ್ಸಿಕ್ಯೂಷನ್ ಪಿಟಿಷನ್ ಹ್ಯಾಸ್ ಬಿನ್ ಫೈಲ್ಡ್ ದೇರ್ ಫೋರ್ ಇಟ್ ಇಸ್ ನಾಟ್ ಮೈಂಟೈನಬಲ್ The court rejected his applications, passed a considered order, and given liberty to the party to take further action. Against that, the judgment debtor filed the appeal before the High Court. High Court reversed the order of the court below and set aside the order. And dismissed the execution petition, giving liberty to the decree holder. You can file an application under section 152, seeking for amendment, and get the decree copy. 152 attract agalali. 152 apply agad only for amendment of the decree, judgment and decree by the court. Any technical reason or clerical mistakes, decree copy prashne ne baraladu. Aduna challenge madi they came up before the Honorable Supreme Court. Then the Supreme Court was examining all these aspects, whether is it mandatory to produce the certified copy of the decree, and it has clearly held that no, it is not a mandatory, because in the execution petition itself all the details will be available, including the OS number, date of decree, the prayer that has been granted. Therefore, only the court may ask the party to produce the certified copy of the decree for its convenience, but it is not a mandate. And having said so, the Supreme Court has also examined in that particular case, 152 does not come. There is no question of any application to be filed. And court held that without filing, without accompanied by the certified copy of the decree, execution petition, if it is filed, it is not a defective one. It will not make it to be dismissed. Adu vaja mada anta dalla adu, court can ask him to produce that decree, because it also mentioned with regard to order 20, which you remember. Now they have dismissed with filing the appeal also, producing the decree copy. 15 days ಡಿಗ್ರಿ ಕಾಪಿ ಕೊಡಬೇಕು ಅಂತ ಮಾಡಿದ್ರೆ ಆರ್ಡರ್ 20 ಅಮೆಂಡ್ಮೆಂಟ್ ಪ್ರಕಾರ ಅದು ಕೊಡದೇನು ಸಹ ಕೊಡದೇ ಇದ್ರೆ ನೀವು ಕಾಯ ಅವಶ್ಯಕತೆ ಅಲ್ಲ ನೀವು ಅಪೀಲ್ ಹಾಕಿ ಅವಾಗ ಜಡ್ಜ್ಮೆಂಟ್ ಇನ್ ಆಪರೇಟಿವ್ ಪೋರ್ಷನ್ ವಿಲ್ ಬಿ ಕನ್ಸ್ಟ್ರೂಡ್ ಆಸ್ ಎ ಡಿಕ್ರಿ ಟಿಲ್ ಯು ಗೆಟ್ ದಿ ಕಾಪಿ ಆಫ್ ದ ಡಿಕ್ರಿ ದ ಜಡ್ಜ್ಮೆಂಟ್ ಆಪರೇಟಿವ್ ಪೋರ್ಷನ್ ಇಟ್ ಸೆಲ್ಫ್ ಸಫಿಷಿಯಂಟ್ ಅಂತ ಅದನ್ನ ಮೆನ್ಷನ್ ಮಾಡಿ ಸೇಮ್ ಥಿಂಗ್ ಇಸ್ ಅಪ್ಲಿಕಬಲ್ ಆಲ್ಸೋ ಇನ್ ದಿ ಎಕ್ಸಿಕ್ಯೂಷನ್ If at all, if he has not produced the certificate copy of the decree, court can ask him to get and file it. If the court has not drawn the decree, he can make an application under Order 20, Rule 6, Capital A. Adal Bartal, he has got power. He has a right. He can invoke that provision and request the court, the decree has not been drawn. You please, Order 20, Rule 6, A. Not 21, Order 20, Rule 6, A. Decree draw agilla, please draw the decree and forgive me, because I have already filed the execution, court is asking me. Coupled with section 151, remember. 151 jothege
ಆರ್ಡರ್ 20 Rule 6 ಕ್ಯಾಪಿಟಲ್ ಏನು ಹಾಕಿ ಹಿ ಹ್ಯಾಸ್ ಟು ಅಪ್ಟೈನ್ ಅಂಡ್ ಗೆಟ್ ದಿ ಡಿಕ್ರಿ. ಸೊ ಇಟ್ ಇಸ್ ನಾಟ್ ಎ ಡಿಫೆಕ್ಟ್ ಇನ್ ದ ಸೆನ್ಸ್ ಇಟ್ ಈಸ್ ಇಟ್ ಶುಡ್ ನಾಟ್ ಬಿ ಡಿಸ್ಮಿಸ್ಡ್ ಓನ್ಲಿ ಆನ್ ದಟ್ ಗ್ರೌಂಡ್ ದಟ್ ದ ಡಿಕ್ರಿ ಕಾಪಿ ಇಸ್ ನಾಟ್ ಪ್ರೊಡ್ಯೂಸ್. ಫಾರ್ ದಟ್ ಪ್ಲೀಸ್ ಯು ಕ್ಯಾನ್ ಲುಕ್ ಇನ್ ಟು ದಿಸ್ ಡಿಸಿಷನ್, ರೀಸೆಂಟ್ ಡಿಸಿಷನ್ 2019 ಸುಪ್ರೀಂ ಅಪೀಲ್ ರಿಪೋರ್ಟರ್ ವಿತಿನ್ ಬಾಕೆಟ್ ಸಿವಿಲ್ ಪೇಜ್ 873. ಐ ರಿಪೀಟ್, 2019 ಸುಪ್ರೀಂ ಅಪೀಲ್ ರಿಪೋರ್ಟರ್ ಸಿವಿಲ್ ಪೇಜ್ 873. ಪಾರ್ಟೀಸ್ ನೇಮ್ ಸರ್ ಶೋಭಾ ಸಿಂಗ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಸರ್ ಶೋಭಾ ಸಿಂಗ್ ಅಂಡ್ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಶಶಿ ಮೋಹನ್ ಕಪೂರ್ ಬೈ ಎಲ್ಆರ್ಸ್. ಶಶಿ ಮೋಹನ್ ಕಪೂರ್ ಎಲ್ಆರ್ಸ್. ಅಂಡ್ ಅನದರ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇನ್ ದಿಸ್ ಜಡ್ಜ್ಮೆಂಟ್ ವಾಸ್ ದಿ ಕೋರ್ಟ್ ಬಿಲೋ ಹ್ಯಾಸ್ ಇಂಪೋಸ್ ಕಾಸ್ಟ್ ಆನ್ ದ ಜೆಡಿಆರ್ ಮೆನ್ಷನಿಂಗ್ ಈಸ್ ಆಟಿಟ್ಯೂಡ್ ಇನ್ ಡಿಲೇಯಿಂಗ್ ದ ಪ್ರೊಸೀಡಿಂಗ್ಸ್. ಡೂ ನೋ ಹೌ ಮಚ್ ದಿ ಕಾಸ್ಟ್ ವಾಸ್ ಗ್ರಾಂಟೆಡ್ ಬೈ ದಿ ಕೋರ್ಟ್ ಬಿಲೋ? 5 lakhs ವಾಸ್ ಅವಾರ್ಡೆಡ್, ಔಟ್ ಆಫ್ ವಿಚ್ ದ ಕೋರ್ಟ್ ಸೆಡ್ 50% ಶುಡ್ ಬಿ ಗಿವನ್ ಟು ದಿ ಡಿಕ್ರಿ ಹೋಲ್ಡರ್, 50% ಶುಡ್ ಗೋ ಟು ದ ವೆಲ್ಫೇರ್ ಫಂಡ್. ಬಟ್ ದ ಸುಪ್ರೀಂ ಕೋರ್ಟ್ ಟುಕ್ ಸಿಂಪಥೆಟಿಕ್ ವ್ಯೂ ಅಂಡ್ ರೆಡ್ಯೂಸ್ಡ್ ಇಟ್ ಟು ದಿ 50,000. ಸೊ ದಟ್ ಈಸ್ ಹೌ ವೆನ್ ಯು ಫೈಲ್ ದಿ ಎಕ್ಸಿಕ್ಯೂಷನ್ ಪಿಟಿಷನ್ ದಿ ಆಫೀಸ್ ಆಫ್ ದ ಕೋರ್ಟ್ ವಿಲ್ ವೆರಿಫೈ ವೆದರ್ ಇಟ್ ಈಸ್ ಇನ್ ಕನ್ಸೋನೆನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಕೋರ್ಟ್ ಆಫ್ ಸಿವಿಲ್ ಪ್ರೊಸೀಜರ್ ಇನ್ ಫೈಲಿಂಗ್ ದಿ ಎಕ್ಸಿಕ್ಯೂಷನ್ ಅಂಡ್ ವಾಟ್ ಆರ್ ದ ಡಿಫೆಕ್ಟ್ಸ್ ಅಂಡ್ ದಟ್ ಡಿಫೆಕ್ಟ್ಸ್ ವಿ ಹ್ಯಾವ್ ಟು ಮೇಡ್ ಗುತ್. ದೆನ್ ದೇ ವಿಲ್ ಪ್ರೊಸೀಡ್ ಅಂಡ್ ವಿಲ್ ಕನ್ಸಿಡರ್ ದೀಸ್ 3 ಪ್ರೇಯರ್ಸ್ ಆಸ್ ಫಾರ್ ಆಸ್ ರಿಕವರಿ ಆಫ್ ಮನಿ ಸೂಟ್ ಇಸ್ ಕನ್ಸರ್ನ್ಡ್. ನೌ ವೆನ್ ವಿ ಹ್ಯಾವ್ ಸಾಟ್ ಫಾರ್ ಅರೆಸ್ಟ್ ಸಾರಿ ಅಟ್ಯಾಚ್ಮೆಂಟ್ ಆಫ್ ಮೂವಬಲ್ ಅಂಡ್ ಸೇಲ್ ಆಫ್ ಮೂವಬಲ್ ಪ್ರಾಪರ್ಟೀಸ್, ಆಸ್ ಐ ಸೆಡ್ ಯು ಶುಡ್ ಗಿವ್ ದ ಡೀಟೇಲ್ಸ್ ಲಿಸ್ಟ್ ಆಫ್ ಲಿಸ್ಟ್ ಆಫ್ ಮೂವಬಲ್ಸ್ ಏನು ಏನೇನು ಸಾಮಾನು ಎಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಮೆನ್ಷನ್ ದೀಸ್ ಆರ್ಟಿಕಲ್ಸ್ ಯು ಶುಡ್ ಆಲ್ಸೋ ಕೀಪ್ ಇಟ್ ಇನ್ ಯುವರ್ ಮೈಂಡ್ ದ ಪ್ರಾಪರ್ಟೀಸ್ ವಿಚ್ ಆರ್ ಎಕ್ಸಂಪ್ಟೆಡ್ ಫ್ರಮ್ ದಿ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಪ್ರೊವೈಡೆಡ್ ಅಂಡರ್ ಸೆಕ್ಷನ್ 60 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಅವನ್ನ ನಾವು ಸೇರ್ಸೋಕ್ಕಾಗಲ್ಲ ವೆದರ್ ಮೂವಬಲ್ ಆರ್ ಇಮೋಬಲ್ ಬಿಕಾಸ್ ಸೆಕ್ಷನ್ 60 ಆಲ್ಸೋ ಪ್ರೊವೈಡ್ಸ್ ಫಾರ್ ಇಮೋಬಲ್ ದಟ್ ಈಸ್ ಅಗ್ರಿಕಲ್ಚರಿಸ್ಟ್ ಹೌಸ್ ಅಂಡ್ ಹೌಸ್ ಬಿಲಾಂಗಿಂಗ್ ಟು ಅಗ್ರಿಕಲ್ ಲೇಬರ್ ಆಲ್ಸೋ. ನಾಟ್ ಓನ್ಲಿ ದಟ್ ಇಟ್ ಆಲ್ಸೋ ಸೇಸ್ ಹೌಸ್ ಅಂಡ್ ಲ್ಯಾಂಡ್ ಅಪರ್ಟೆನೆಂಟ್ ದೇರ್ ಟು ಬರೀ ಮನೆ ಅಷ್ಟೇ ಅಲ್ಲ ಮನೆಗೆ ಹೊಂದಿಕೊಂಡಿರ್ತಕ್ಕಂತ ಜಮೀನನ್ನು ಸಹ ಎಕ್ಸಂಪ್ಟ್ ಮಾಡಿದ್ದಾರೆ ಅದ್ರಲ್ಲಿ ಅಟ್ಯಾಚ್ಮೆಂಟ್ ಮಾಡಕ್ ಬರಲ್ಲ ಅಂತ. ಸೊ ದಿಸ್ ಸೆಕ್ಷನ್ 60 ಇಸ್ ಆಲ್ಸೋ ಅಮೆಂಡೆಡ್ ಆಸ್ ಐ ವಾಸ್ ಟೆಲಿಂಗ್ ಯು. ಒನ್ ಅದರ್ ಪ್ರಾವಿಷನ್ ವಿಚ್ ಹ್ಯಾಸ್ ಬಿನ್ ಅಮೆಂಡೆಡ್ ಇನ್ 1999-2002 ಈಸ್ ಸೆಕ್ಷನ್ 60. ಅದರಲ್ಲಿ ಏನು ಜಾಸ್ತಿ ಮಾಡಿಲ್ಲ, ಒಂದೇ ಒಂದು ಏನು ಸ್ಯಾಲ್ರಿ ಮಾತ್ರ. ಸೊ ಇಫ್ ಯು ರಿಮೆಂಬರ್ ವಿಚ್ ಆರ್ ಆಲ್ ದ ಪ್ರಾಪರ್ಟೀಸ್ ವಿಚ್ ಹ್ಯಾವ್ ಬಿನ್ ಎಕ್ಸಂಪ್ಟೆಡ್ ಫ್ರಮ್ ಅಟ್ಯಾಚ್ಮೆಂಟ್ ಅಂಡ್ ಸೇಲ್, ಯು ನೋ ದಟ್ ಡೈಲಿ ಯೂಸ್ಡ್ ಅಪರಲ್ಸ್ ಬೆಡ್ ಅಂಡ್ ಬೆಡ್ಡಿಂಗ್ಸ್ ಯುಟೆನ್ಸಿಲ್ಸ್ ಮನೆ ಸಾಮಾನುಗಳು ಮಲ್ಕೊಳಕ್ ಹಾಸಿಗೆ ಹೊದಿಕೆ ಇವುಗಳನ್ನೆಲ್ಲ ಎಕ್ಸಂಪ್ಟ್ ಮಾಡೋದು ಕರೆಕ್ಟ್. ಆಮೇಲೆ ಟೂಲ್ಸ್ ಆಫ್ ಆರ್ಟಿಸಾನ್ ದಟ್ ಇಸ್ ಅನದರ್ ಆ ಉಪಕರಣ ಇಲ್ಲದೆ ಅವನು ವೃತ್ತಿ ಮಾಡೋಕ್ಕಾಗೋದಿಲ್ಲ. ಟೂಲ್ಸ್ ಆಫ್ ಆರ್ಟಿಸಾನ್ ಅಗ್ರಿಕಲ್ಚರಿಸ್ಟ್ ಅವನಿಗೆ ನೇಗ್ಲು ಬೇಕೇ ಬೇಕು ಟ್ರ್ಯಾಕ್ಟರ್ ಬೇಕೇ ಬೇಕು ಅದಿಲ್ಲದೆ ಅವನು ಮಾಡೋಕ್ಕಾಗಲ್ಲ. ಸೊ ದೋಸ್ ಥಿಂಗ್ಸ್ ಹ್ಯಾವ್ ಟು ಬಿ ಎಕ್ಸಂಪ್ಟೆಡ್. ಅಂಡ್ ಸೇಕ್ರೆಡ್ ಆರ್ನಮೆಂಟ್ಸ್ ಇದು ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ ಸೇಕ್ರೆಡ್ ಆರ್ನಮೆಂಟ್ಸ್ ಬಗ್ಗೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಬಹಳ ಗೌರವ ಕೊಡ್ತೀವಿ ಜೊತೆಗೆ ಅವರು ಬಹಳ ಬುದ್ಧಿವಂತರು ಅಂತ ಇದರಲ್ಲಿ ನೀವು ಒಪ್ಕೋಬೇಕಾಗತ್ತೆ. ಯಾಕೆ ಅಂತೀರಾ? ಯಾಕೆ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಈ ತಾಳಿಯನ್ನ ಮಾಡಿಸ್ಬೇಕಾದ್ರೆ ಅವ್ರು ಯಾವಾಗಲೂ ಬಹಳ ಸಮಾಧಾನವಾಗಿ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ, ಒಂದು 20-25 grams ಮಾಡಿಸ್ಕೊಡಿ. ನಮಗೆ ಸಿಟ್ಟು ಬರುತ್ತವ ಅಲ್ವಾ, ಏನಿದು ಎಕ್ಸಾರ್ಬಿಟೆಂಟ್ ತಾಳಿಗೆಲ್ಲ ಅಷ್ಟು ಬೇಕು. ಅವರಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತವ್ರಿಗೆ ಏನು ಸೆಕ್ಷನ್ 60 ಗೊತ್ತ ಅವ್ರಿಗೆ ಸೆಕ್ಷನ್ 60 ಹೆಂಗ್ ಗೊತ್ತಪ್ಪ ಅಂದ್ರೆ ಇಟ್ ಇಸ್ ಎಕ್ಸಂಪ್ಟೆಡ್ ಈ ದಿಸ್ ರಿಲಿಜಿಯಸ್ ಆರ್ನಮೆಂಟ್
ಈಸ್ ಎಕ್ಸಾಂಪ್ಟೆಡ್ ಅಂಡ್ ಸೆಕ್ಷನ್ 60 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ನಾಳೆ ಗಂಡ ಹೆಚ್ಚು ಕಡಿಮೆ ಮಾಡಿ ಸಾಲ್ವ್ ಮಾಡ್ಕೊಂಡು ಡಿಕ್ರಿ ಮಾಡ್ಕೊಂಡ್ರೆ ಇದನ್ನ ಅಟ್ಯಾಚ್ಮೆಂಟ್ ಮಾಡಕ್ ಬರಲ್ಲ, ಅದರಿಂದ ಫ್ಯಾಮಿಲಿ ಲೀಡ್ ಮಾಡಬಹುದು ನೋಡಿ ಅದನ್ನು. ಸೊ ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ದೇಮ್. ಹಾಗೇನೆ ಇದ್ರ ಜೊತೆಗೆ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ವೇಜಸ್ ಆರ್ ಎಕ್ಸಾಂಪ್ಟೆಡ್, ಗ್ರಾಚ್ಯುಟಿ, ಪ್ರಾವಿಡೆಂಟ್ ಫಂಡ್, ಇನ್ಶೂರೆನ್ಸ್, ಹಾಗೇನೆ ಸ್ಯಾಲ್ರಿ ಅಮೆಂಡ್ಮೆಂಟ್ ಆಗಿರೋದು. ಸ್ಯಾಲ್ರಿ ಬಗ್ಗೆ ಮೊದಲು ಏನಾಗಿತ್ತು, ಫಸ್ಟ್ 400 ಆಫ್ ದ ಸ್ಯಾಲ್ರಿ ವಾಸ್ ಎಕ್ಸಾಂಪ್ಟೆಡ್ ಫ್ರಮ್ ಅಟ್ಯಾಚ್ಮೆಂಟ್, ರಿಮೈನಿಂಗ್ 2/3 ವಾಸ್ ಆಲ್ಸೋ ಎಕ್ಸಾಂಪ್ಟೆಡ್. ಅಂದ್ರೆ ಒಂದು 10,000 ಅವನಿಗೆ ಸಂಬಳ ಬರ್ತಾ ಇದ್ರೆ ಫಸ್ಟ್ 400 ರೂಪಾಯಿ ಎಕ್ಸಾಂಪ್ಟ್ ಆಗೋದು, ಇನ್ನ ಬಾಕಿ 9,600ರಲ್ಲಿ 2/3 ಎಕ್ಸಾಂಪ್ಟ್, ಇನ್ನು 1/3 ಮಾತ್ರ ಅಟ್ಯಾಚ್ ಮಾಡಬಹುದಾಗಿತ್ತು ಸ್ಯಾಲ್ರಿಯನ್ನು. ಇದ್ರ ಈಗ ಹೆಂಗಾಗಿದೆ, 400 ಬದಲು 1,000 ಎಕ್ಸಾಂಪ್ಟ್ ಮಾಡಿದಾರೆ ಅಷ್ಟೇ. 10,000ರಲ್ಲಿ ಫಸ್ಟ್ 1,000 ರೂಪೀಸ್ ಅಲ್ಲಿ 2/3 ಅಂದ್ರೆ 6/3 ಎಕ್ಸಾಂಪ್ಟೆಡ್, ನೀವೇನಿದ್ರು 3,000 ಅಟ್ಯಾಚ್ ಮಾಡಬಹುದು. ಬಟ್ ಆಸ್ ಫಾರ್ ಆಸ್ ಮೇಂಟೆನೆನ್ಸ್ ಡಿಕ್ರಿ ಇಸ್ ಕನ್ಸರ್ನ್ಡ್ ಓನ್ಲಿ 1/3 ಇಸ್ ಎಕ್ಸಾಂಪ್ಟೆಡ್. ಅವನಿಗೇನಾದ್ರೂ 10,000 ಬರ್ತಾ ಇದ್ರೆ ಅದರಲ್ಲಿ ಅವನಿಗೆ 1/3 ಮಾತ್ರ ಎಕ್ಸಾಂಪ್ಟ್ ಮಾಡ್ತಾರೆ, 3,000 ಚಿಲ್ಲರೆ, ಇನ್ನು 6,600 ಚಿಲ್ಲರೆ ಅಟ್ಯಾಚ್ ಮಾಡಿಬಿಡ್ಬೋದು. ಸೊ ನಾವು ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಮೂವಬಲ್ಸ್ ಕೇಳಿದಾಗ ಅಥವಾ ಇಮ್ಮೂಬಲ್ ಕೇಳಿದಾಗ ಇದನ್ನ ನಾವು ಗಮನಿಸ್ಬೇಕು. ಇಮ್ಮೂಬಲ್ ಅಂದಾಗ ನಾನು ಆಗಲೇ ಹೇಳಿದೆ ನಿಮಗೆ, ದಿ ಹೌಸ್ ಆಫ್ ಅಗ್ರಿಕಲ್ಚರಿಸ್ಟ್ ಅಂಡ್ ಅಗ್ರಿಕಲ್ಚರಿಸ್ಟ್ ಲೇಬರ್ ಅಂಡ್ ದಿ ಲ್ಯಾಂಡ್ ಅಪಾರ್ಟನೆಂಟ್ ದೇರ್ ಟು ಇಸ್ ಆಲ್ಸೋ ಎಕ್ಸಾಂಪ್ಟೆಡ್. ಇದನ್ನ ನಾವು ಬಹಳ ನೋಡಿದ ಹಾಗೆ ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ಹೇಗೆ ಅಂತೀರಾ, ಮನೆ ಚಿಕ್ಕದಿರುತ್ತೆ ಅಗ್ರಿಕಲ್ಚರಿಸ್ಟು, ಅದಕ್ಕೆ ಹೊಂದಿಕೊಂಡಿರ್ತ ಜಾಗ ಒಂದ್ 2-3 ಎಕರೆ ಇದ್ರೆ ಯು ಕ್ಯಾನ್ ಶೋ ದಟ್ ಆ ಸೆಕ್ಷನ್ 60 ಇಸ್ ಎಕ್ಸಾಂಪ್ಟೆಡ್, ಇಟ್ ಕೆನಾಟ್ ಬಿ ಅಟ್ಯಾಚ್ಡ್ ಅಂಡ್ ಸೋಲ್ಡ್. ಅದಿದೆ ಆ ಥರ. ಸೊ ಅದನ್ನ ದುರುಪಯೋಗ ಮಾಡೋದಕ್ಕೆ ಸಾಧ್ಯತೆ ಇದೆ, ಬಟ್ ಇಟ್ ಇಸ್ ಎಕ್ಸಾಂಪ್ಟೆಡ್ ಅಂಡರ್ ದಿ ಸೆಕ್ಷನ್ 60 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಸೊ ಹಾಗೆ ನಾವು ಲಿಸ್ಟ್ ಕೊಡಬೇಕಾದ್ರೆ ನೋಡ್ಕೋಬೇಕು ಈ ಮೂವಬಲ್ ಪ್ರಾಪರ್ಟೀಸು ಎಕ್ಸಾಂಪ್ಟ್ ಆಗಿದೆಯಾ ಇಲ್ಲ. ಎಕ್ಸಾಂಪ್ಟ್ ಆಗಿದ್ರೆ ಅವನ್ನ ನಾವು ಹೇಳೋ ಹಾಗಿಲ್ಲ, ಆಮೇಲೆ ಅವು ಎಲ್ಲೆಲ್ಲಿದ್ದಾವೆ. ಸೊ ಒನ್ ದಿ ಲಿಸ್ಟ್ ಆಫ್ ಮೂವಬಲ್ಸ್ ಇಸ್ ಗಿವನ್, ದ ಕೋರ್ಟ್ ವಿಲ್ ಆರ್ಡರ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ದೋಸ್ ಮೂವಬಲ್ಸ್. ಅಮ್ಮಿನ ಬರ್ತಾನೆ ನಮ್ಗೆಲ್ಲ ಗೊತ್ತಿರೋದ ಹಾಗೆ, ಬಟ್ ರೂಲ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಆಲ್ಸೋ ಸೇಸ್ ಪರ್ಟೈನಿಂಗ್ ಟು ಮೂವಬಲ್ ಆಸ್ ವೆಲ್ ಆಸ್ ಇಮ್ಮೂವಬಲ್. ಅಲ್ಲಿ ಹೋಗಿ ಅವನು ಅದನ್ನ ಲಿಸ್ಟ್ ಮಾಡಬೇಕು ಇವ್ರು ಯಾವ್ಯಾವ ತೋರಿಸಿದ್ರ. ಅದಕ್ಕೆ ನಾವೇನ್ ಮಾಡ್ತೀವಿ, ಡಿಕ್ರಿ ಹೋಲ್ಡರ್ ಆರ ಅಂತ ನಿಮಗೆ ನೆನಪಿರ್ಬೇಕು, ನಾವು ಕೆಲವು ಹಾಕಿ ಇನ್ನು ಬೇರೆ ಬೇರೆ ಅಲ್ಲಿ ಇರ್ಬೋದು ಸಾಮಾನುಗಳು ಅಂಡ್ ಅದರ್ ಆರ್ಟಿಕಲ್ಸ್ ವಿಚ್ ವಿಲ್ ಶೋನ್ ಬೈ ದ ಡಿಕ್ರಿ ಹೋಲ್ಡರ್ ಅಟ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್ ಅಂತ ಹಾಕ್ತಿವಿ. ಯಾಕಂದ್ರೆ ನಮಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಡಿಕ್ರಿ ಹೋಲ್ಡರ್ಗೆ, ಅದಕ್ಕೆ ಅವನು ಈ ರೀತಿ ಇಷ್ಟು ಇದಾವೆ. ಇದ್ರ ಜೊತೆಗೆ ಡಿಕ್ರಿ ಹೋಲ್ಡರ್ ಅಮೀನ್ ಬಂದಾಗ ಬೇರೆ ತೋರಿಸ್ತಾನೆ ಅವನು ಸಹ ಅಟ್ಯಾಚ್ಬೇಕು. ದ ಕೋರ್ಟ್ ವಿಲ್ ಲುಕ್ ಇನ್ ಟು ದಟ್, ಹ್ಯಾಸ್ ಟು ಲುಕ್ ಇನ್ ಟು ದಟ್, ನೋಡ್ಬೇಕು ಅದನ್ನ ವೆದರ್ ದೇ ವ್ಯಾಲ್ಯೂ ಆಫ್ ದೋಸ್ ಪ್ರಾಪರ್ಟೀಸ್ ಆರ್ ಈಕ್ವಲ್ ಟು ದಿ ಕ್ಲೈಮ್ ಆರ್ ದ ಡಿಕ್ರಿ ಪಾಸ್ಡ್ ಬೈ ದ ಕೋರ್ಟ್, ಆ ಹಣಕ್ಕೆ ಅದಕ್ಕೆ ಸರಿ ಹೊಂದುತ್ತೋ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತೋ ಅದನ್ನ ನೋಡ್ಬೇಕಾಗುತ್ತೆ. ಅದ್ರ ಮೇಲೆ ಅವರು ಮಾಡ್ತಾರೆ ಆರ್ಡರ್ ಮಾಡ್ಬೇಕು. ಸೊ ಅಮ್ಮಿನ ವಾರಂಟ್ ತಗೊಂಬಂದಾಗ, ಅಟ್ಯಾಚ್ಮೆಂಟ್ ವಾರಂಟ್ ತಂದಾಗ, ಅಟ್ಯಾಚ್ಮೆಂಟ್ ಆರ್ಡರ್ ತಂದಾಗ ಡಿಕ್ರಿ ಜಜ್ಮೆಂಟ್ ಡೇಟರ್ ತೋರಿಸ್ಬಿಟ್ಟು ಅದನ್ನ ಅವನು ತೆಗಿಬೇಕು, ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಹಿ ಹ್ಯಾಸ್ ಟು ಮೇಕ್ ಕಾಪಿ ಆಫ್ ದಟ್ ಲಿಸ್ಟ್ ಆಫ್ ಮೂವಬಲ್ಸ್ ವಿಚ್ ಹಿ ಹ್ಯಾಸ್ ಬೀನ್ ಆರ್ಡರ್ ಟು ಅಟ್ಯಾಚ್. ಅದನ್ನ ಒಂದು ಕಾಪಿ ಅವನಿಗೆ ಜೆ ಡಿ ಆರ್ ಗೆ ಕೊಡಬೇಕು, ಅವನಿಲ್ದೇ ಇದ್ರೆ ಅಲ್ಲಿ ಮನೇಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ಕೊಡಬೇಕು. ಆ ಲಿಸ್ಟ್ ಅವನಿಗೆ ಕೊಟ್ಮೇಲೆ ಅವನು ಮಹಜರ್ವ್ ಮಾಡ್ಬೇಕು ಅಲ್ಲಿ ಯಾರ್ಯಾರಿದ್ರು, ಯಾರ ಮುಂದೆ ನಾವು ಇದನ್ನ ಮಾಡಿದೆ, ಅದಕ್ಕೆ ಅವನು ರಿಪೋರ್ಟ್ ಕೊಡಬೇಕು ಕೋರ್ಟಿಗೆ. ಆಮೇಲೆ ಅದನ್ನ ಅಲ್ಲಿ ಯಾರಾದ್ರೂ ರೆಸ್ಪೆಕ್ಟಬಲ್ ಪರ್ಸನ್ ಇದ್ರೆ ಅವ್ರ ಕಸ್ಟಡಿ ಕೊಡ್ಬೋದು, ಯಾರು ಮುಂದೆ ಬರದೇ ಇದ್ರೆ ಹಿ ಕ್ಯಾನ್ ಬ್ರಿಂಗ್ ಇಟ್ ದ ಕೋರ್ಟ್ ಕಸ್ಟಡಿ. ಸೊ ಕೋರ್ಟ್ ವಿಲ್ ಕೀಪ್ ಇನ್ ಕೋರ್ಟ್ ಕಸ್ಟಡಿ ಆಲ್ ದೋಸ್ ಇನ್ ಸೀಲ್ಡ್ ಪ್ಯಾಕೇಜ್, ಅವನ್ನೆಲ್ಲ ಪ್ಯಾಕ್ ಮಾಡಿ ಸೀಲ್ ಮಾಡಿ ಹಾಗೆ ತಗೊಂಡು ಕೊಟ್ಬಿಡ್ತಾರೆ. ಸೊ ಇದು ಆಸ್ ಫಾರ್ ಆಸ್ ಮೂವಬಲ್ಸ್ ಆರ್ ಕನ್ಸರ್ನ್ಡ್. ಅಂಡ್ ಇನ್ ನಟ್ಶೆಲ್, ನಾಟ್ ಇನ್ ಬ್ರೀಫ್, ಇನ್ನು ಇಮ್ಮೂವಬಲ್ ಪ್ರಾಪರ್ಟಿಗೆ ಬಂದ್ರೆ ನಾವು ಅವಾಗ ಸಹ ನಾವು ಶೆಡ್ಯೂಲ್ ಅಲ್ಲಿ ಕೊಡಬೇಕು ಏನೇನು ಯಾವ ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಸೇಲಿಗೆ ಕೇಳ್ತಾ ಇದ್ವಿ. ಇಮ್ಮೂವಬಲ್ ಪ್ರಾಪರ್ಟಿ, ಸೈಟೋ, ಹೌಸೋ,
ಅಥವಾ ಜಮೀನು. ಸೊ ಅದನ್ನ ಡೀಟೇಲ್ಸ್ ಎಲ್ಲ ಕೊಟ್ಟು ನಾನು ಹೇಳಿದ ಹಾಗೆ ಆರ್ಡರ್ 21 ಅಲ್ಲಿ ಇರೋ ಹಾಗೆ ವಿ ಹ್ಯಾವ್ ಟು ಗಿವ್ ದಿ ಡೀಟೇಲ್ಸ್ ಆಲ್ಸೋ ಅಂಡ್ ಕೋರ್ಟ್ ವಿಲ್ ಆಸ್ಕ್ ಒನ್ಸ್ ದಿ ಅಟ್ಯಾಚ್ಮೆಂಟ್ ಈಸ್ ಹೌ ಅಟ್ಯಾಚ್ಮೆಂಟ್ ವಿಲ್ ಬಿ ಮೇಡ್. ಇದಕ್ಕೆ ದಿ ಅಮೀನ್ ಶುಡ್ ಬಿ ವೆರಿ ಕೇರ್ಫುಲ್. ಅವನು ಅಲ್ಲಿ ಹೋಗಿ ಅದನ್ನು ಐಡೆಂಟಿಫೈ ಮಾಡ್ಬೇಕು ಪ್ರಾಪರ್ಟಿ, ಆಮೇಲೆ ವೆರಿಫೈ ಮಾಡ್ಬೇಕು ಅವನು ಆ ಜಾಗದಲ್ಲಿ ಏನೇನಿದೆ, ಬಿಲ್ಡಿಂಗ್ ಇದೆಯಾ, ಬಿಲ್ಡಿಂಗ್ ಇದ್ರೆ ರೂಫ್ ಎಂತ ರೂಫ್ ಹಾಕಿದ್ದಾರೆ, ಸಿಮೆಂಟ್ ಇಂದ ಅಥವಾ ಬರೀ ಶೆಡ್ ಅದು ಇಲ್ಲ ಬರೀ ಜಮೀನ ಅದು, ಅದು ಇರಿಗೇಟೆಡ್ ಡ್ರೈಲ್ಯಾಂಡ್. ಹಿ ಶುಡ್ ಗಿವ್ ರಿಪೋರ್ಟ್, ಎಕ್ಸಾಮಿನ್ ಮಾಡಿ ಅದನ್ನ ರಿಪೋರ್ಟ್ ಕೊಡ್ಬೇಕು ಅವ್ನು ಡೀಟೇಲ್ ಆಗಿ ಕೋರ್ಟ್ಗೆ. ಆಮೇಲೆ ಅಟ್ಯಾಚ್ಮೆಂಟ್ ಪ್ರೊಸೀಜರ್ ಫಾಲೋ ಮಾಡಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾರೆ. ಅಲ್ಲಿ ಏನು ಡಿಸ್ಪ್ಲೇ ಮಾಡಕ್ ಇಲ್ದೇ ಇದ್ರೆ ಅಲ್ಲಿ ಮನೆ ಇದ್ರೆ ಮನೆ ಮೇಲೆ ಅಂಟಿಸ್ತಾರೆ. ಕಾನ್ಸ್ಪಿಕ್ಯಸ್ ಪಾರ್ಟ್ ಆಫ್ ದ ಪ್ಲೇಸ್ ಇಟ್ ಶುಡ್ ಬಿ ಅಫಿಕ್ಸ್ಡ್ ಅಂಡ್ ಹಿ ಹ್ಯಾಸ್ ಟು ಮೇಕ್ ಕಂಡಕ್ಟ್ ಮಹಜರ್ ಆಲ್ಸೋ ಅಂಡ್ ಹ್ಯಾಸ್ ಟು ಗಿವ್ ದ ರಿಪೋರ್ಟ್ ಟು ದ ಕೋರ್ಟ್ ವಾಟ್ ಇಸ್ ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಲ್ ದೋಸ್ ಥಿಂಗ್ಸ್. ಇದು ಇಮ್ಮೊಬಲ್ ಪ್ರಾಪರ್ಟಿ. ಇದಾದ್ಮೇಲೆ ದೆನ್ ಕಮ್ಸ್ ದಿ ಸೇಲ್. ಸೇಲ್ ಮಾಡಬೇಕಾದ್ರೆ ಕೋರ್ಟ್ ಹ್ಯಾಸ್ ಟು ರಿಕ್ವೆಸ್ಟ್ ದಿ ಪಾರ್ಟಿ ಆಸ್ ದ ಪಾರ್ಟೀಸ್ ಟು ಗಿವ್ ದ ಡೀಟೇಲ್ಸ್ ಆಫ್ ದೀಸ್ ಪ್ರಾಪರ್ಟೀಸ್. ಮೊಬೈಲ್ ಆದ್ರೆ ಅದ್ರದ್ದು ಡೀಟೇಲ್ಸ್ ಕೊಡಿ, ಇಮ್ಮೊಬಲ್ ಆದ್ರೆ ಅದ್ರ ಡೀಟೇಲ್ಸ್ ಕೊಡಿ. ಅವಾಗ ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಟು ಆಸ್ ದಿ ಪಾರ್ಟೀಸ್ ವಾಟ್ ಆರ್ ದಿ ಈವನ್ ಡಿಕ್ರಿ ಹೋಲ್ಡರ್ ಡಸ್ ನಾಟ್ ನೋ ದ ಡೀಟೇಲ್ಸ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ದ ಜೆ ಡಿ ಆರ್. ಕೋರ್ಟ್ ಕ್ಯಾನ್ ಡೈರೆಕ್ಟ್ ದ ಜಿ ಡಿ ಆರ್ ಟು ಗಿವ್ ದ ಡೀಟೇಲ್ಸ್ ಆಫ್ ಹಿಸ್ ಪ್ರಾಪರ್ಟೀಸ್. ಎವಿಡೆನ್ಸ್ ಕೂಡ ಅದಕ್ಕೆ ಡೀಟೇಲ್ಸ್ ಕೂಡ ಏನೇನು ಪ್ರಾಪರ್ಟೀಸ್ ಇದೆ ನಿಂದು ಅಂತ ಹೇಳಿ ಆನ್ ದ ರಿಕ್ವೆಸ್ಟ್ ಮೇಡ್ ಬೈ ದ ಡಿಕ್ರಿ ಹೋಲ್ಡರ್ ಅದು ಮಾಡ್ಬೋದು. ಅವನು ಕೊಟ್ಟರೆ ಸರಿ, ಕೊಟ್ಟರೆ ಕೋರ್ಟ್ ಕ್ಯಾನ್ ಕಂಪೆಲ್ ಆರ್ ದಿ ಡಿಕ್ರಿ ಹೋಲ್ಡರ್ ಹ್ಯಾಸ್ ಟು ಮೇಕ್ ಅವೈಲಬಲ್ ದಿ ಡೀಟೇಲ್ಸ್ ಆಫ್ ದಿ ಪ್ರಾಪರ್ಟೀಸ್. ಈ ಇಮ್ಮೊಬಲ್ ಪ್ರಾಪರ್ಟಿ ಅಟ್ಯಾಚ್ ಆದ ಮೇಲೆ ದೆನ್ ಕೋರ್ಟ್ ಹ್ಯಾಸ್ ಟು ಆಸ್ ದ ಪಾರ್ಟೀಸ್ ಅದ್ರದ್ದು ಏನು ಇಮ್ಮೊಬಲ್ ಪ್ರಾಪರ್ಟಿ ಆದರೆ ಸಾಮಾನ್ಯವಾಗಿ ಅದ್ರದ್ದು ಡೈಮೆನ್ಷನ್ ಏನು, ನೇಚರ್ ಆಫ್ ದಿ ಪ್ರಾಪರ್ಟಿ ಏನು, ವೆದರ್ ಇಟ್ ಈಸ್ ಫ್ರೀ ಫ್ರಮ್ ಎನಿ ಎನ್ಕಂಬ್ರೆನ್ಸ್ ಆರ್ ಈಸ್ ದೇರ್ ಎನಿ ಎನ್ಕಂಬ್ರೆನ್ಸ್, ಟೆನೆಂಟ್ಸ್ ಆರ್ ದೇರ್, ವಾಟ್ ಆರ್ ದ ರೆಂಟ್ಸ್ ದೇ ಆರ್ ಗಿವಿಂಗ್, ವಾಟ್ ದ ಮೆಜರ್ಮೆಂಟ್, ವಾಟ್ ದ ಲ್ಯಾಂಡ್ ರೆವಿನ್ಯೂ ಪೇಯ್ಡ್ ಆರ್ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ಆನ್ ದಿ ಬಿಲ್ಡಿಂಗ್, ಇದೆಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ವಾಟ್ ಇಸ್ ದ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ಇದನ್ನೆಲ್ಲ ಕೋರ್ಟ್ ಹ್ಯಾಸ್ ಟು ಗೆಟ್ ಫ್ರಮ್ ದಿ ಪಾರ್ಟೀಸ್. ಆಮೇಲೆ ಇಟ್ ಹ್ಯಾಸ್ ಟು ಫೈನಲೈಸ್ ಟರ್ಮ್ಸ್ ಆಫ್ ಪ್ರೊಕ್ಲಮೇಷನ್, ದಟ್ ಇಸ್ ಕಾಲ್ಡ್ ಎ ಸೇಲ್ ಪ್ರೊಕ್ಲಮೇಷನ್. ಅದಕ್ಕೆ ಜೆ ಡಿ ಆರ್ ಹ್ಯಾಸ್ ಗಾಟ್ ರೈಟ್ ಟು ಫೈಲ್ ಅಬ್ಜೆಕ್ಷನ್. ಅವನದೇನಾದ್ರು ತಕರಾರು ಇದ್ರೆ ಅವನ್ ತಕರಾರು ಹಾಕ್ಬೇಕು. ಆ ಸೇಲ್ ಪ್ರೊಕ್ಲಮೇಷನ್ ಅಲ್ಲಿ ಕೋರ್ಟ್ ಹ್ಯಾಸ್ ಟು ಗಿವ್ ಟೂ ಡೇಟ್ಸ್, ಎರಡು ಡೇಟ್. ಅಂಡ್ ದಿ ಪ್ರೊವಿಷನ್ ಆಫ್ ಆರ್ಡರ್ 21 ಆಲ್ಸೋ ಸೇಸ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಹ್ಯಾಸ್ ಟು ಬಿ ಮೆನ್ಷನ್. ಅದ್ರ ವ್ಯಾಲ್ಯೂ ಏನಿದೆ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ, ಅದನ್ನು ಅವರು ಹೇಳಬೇಕು. ಆಮೇಲೆ ಈ ಟೈಮ್ ಡೇಟ್ ಫಿಕ್ಸ್ ಮಾಡಬೇಕಾದ್ರೆ ಡೇಟ್ ಜೊತೆಗೆ ಟೈಮ್ ಫಿಕ್ಸ್ ಮಾಡಬೇಕು. ಒಂದು ಸ್ಪಾಟ್ ಸೇಲ್, ಅನದರ್ ಇಸ್ ಕೋರ್ಟ್ ಸೇಲ್. ಇದನ್ನ ನೀವು ಸಿವಿಲ್ ಪ್ರೊಸೀಜರ್ ಕೋಡ್ ನಲ್ಲಿ ಕಾಣಲ್ಲ, ನೀವು ಸಿಗಲ್ಲ ಅದು. ಯು ವಿಲ್ ಫೈಂಡ್ ಇನ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ಕರ್ನಾಟಕ ಸಿವಿಲ್ ರೂಲ್ಸ್ ಪ್ರಾಕ್ಟೀಸ್ ನಲ್ಲಿ ಅದರಲ್ಲಿ ಹೇಳಿದ್ದಾರೆ. ಇನ್ ಸೇಲ್ ಪ್ರೊಕ್ಲಮೇಷನ್ ಕೋರ್ಟ್ ಹ್ಯಾಸ್ ಟು ಗಿವ್ ಟೂ ಡೇಟ್ಸ್, ಒನ್ ಇಸ್ ಸ್ಪಾಟ್ ಸೇಲ್, ಅನದರ್ ಇಸ್ ಕೋರ್ಟ್ ಸೇಲ್. ಸ್ಪಾಟ್ ಸೇಲ್ ಆಸ್ ಫಾರ್ ಎಸ್ ಇಮ್ಮೂವಬಲ್ ಪ್ರಾಪರ್ಟಿ ಇಸ್ ಕನ್ಸರ್ನ್ಡ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಆನ್ ದ ಇಮ್ಮೂವಬಲ್ ಪ್ರಾಪರ್ಟಿ. ಆ ಸ್ಥಿರ ಆಸ್ತಿ ಇದೆಯೋ ಅಲ್ಲೇ ಮಾಡಿ ಅಂತ ಹೇಳ್ತಾರೆ ಅವರು, ಅನ್ಲೆಸ್ ಇಟ್ ಇಸ್ ನಾಟ್ ಕನ್ವೀನಿಯಂಟ್ ಆರ್ ಫೀಸಬಲ್. ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ನಲ್ಲಿ ವೆರಿ ಕ್ಲಿಯರ್ಲಿ ದೇ ಹ್ಯಾವ್ ಮೆನ್ಷನ್ಡ್ ಆ ಡೇಟು ಮತ್ತೆ ಟೈಮು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಗಿವನ್ ವೈಡ್ ಪಬ್ಲಿಸಿಟಿ. ಕೋರ್ಟ್ ಹ್ಯಾಸ್ ಟು ಸೀ ದಟ್ ದಿಸ್ ಸೇಲ್ ಪ್ರೊಕ್ಲಮೇಷನ್ ಹ್ಯಾಸ್ ಟು ಬಿ ಪಬ್ಲಿಷ್ಡ್ ಇನ್ ಆಲ್ ದ ಪ್ಲೇಸಸ್ ಇನ್ಕ್ಲೂಡಿಂಗ್ ದ ಕೋರ್ಟ್ ನೋಟಿಸ್ ಬೋರ್ಡ್ ಅಂಡ್ ಆಲ್ಸೋ ಇಫ್ ಇಟ್ ಇಸ್ ಬಿಲ್ಡಿಂಗ್ ಶೆಡ್ಯೂಲ್ ಪ್ರಾಪರ್ಟಿ ಇಸ್ ಬಿಲ್ಡಿಂಗ್ the property is going to be sold is building building hatra building ig hakbeko jothege
revenue officers, DC office, Tahsildar office of that particular locality, they have to put there also, and preferably in the papers, local vernacular language newspapers, widely read. ಒಳ್ಳೆ ಪ್ರಚಾರದಲ್ಲಿ ಇರ್ತಕ್ಕಂಥ ಆ ಸ್ಥಳದಲ್ಲಿ ಸ್ಥಳೀಯ ಭಾಷೆಯಲ್ಲಿ ಪತ್ರಿಕೆಗಳಲ್ಲಿ ಇದನ್ನ ಪಬ್ಲಿಷ್ ಮಾಡಬೇಕು. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಬೆಲೆ ಬರಲಿ, ಅದರಿಂದ ಜಜ್ಮೆಂಟ್ ಡೇಟರ್ಗೆ ತೊಂದರೆ ಆಗಬಾರ್ದು, ಲಾಸ್ ಆಗಬಾರ್ದು. ಇನ್ ದಿ ಇಂಟ್ರೆಸ್ಟ್ ಆಫ್ ಜಜ್ಮೆಂಟ್ ಡೇಟರ್ ಇನ್ ದ ಬಾರ್ಗೇನ್ ದ ಡಿಕ್ರಿ ಹೋಲ್ಡರ್ ಆಲ್ಸೋ ವಿಲ್ ಗೆಟ್ ದಿ ಗುಡ್ ಕನ್ಸಿಡರೇಷನ್ ಅಮೌಂಟ್, ಸೇಲ್ ಅಮೌಂಟ್. ಅದನ್ನ ಮಾಡಲೇಬೇಕು ಅವರು. ಪಬ್ಲಿಷ್ ಮಾಡಿಸಿ ಆಮೇಲೆ ಆ ಡೇಟ್ ಇದೆಯಲ್ಲ, ಅಂಡ್ ಕೋರ್ಟ್ ಹ್ಯಾಸ್ ಟು ಅಪಾಯಿಂಟ್ ಸಂಬಡಿ ರಿಸೀವರ್ ಫಾರ್ ದಿ ಕಂಡಕ್ಟಿಂಗ್ ಆಫ್ ದ ಸೇಲ್. ಅವನ್ ರೆಮ್ಯುನರೇಷನ್ ಎಷ್ಟು ಅಂತ ಫಿಕ್ಸ್ ಮಾಡಬೇಕು, ಅಂಡ್ ಕೋರ್ಟ್ ಕ್ಯಾನ್ ಆಲ್ಸೋ ಫಿಕ್ಸ್ ಬಿಡ್ ಅಮೌಂಟ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಹಣದಿಂದ ಸ್ಟಾರ್ಟ್ ಮಾಡಬೇಕು, ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಅಂಡ್ ಆಲ್ಸೋ ದಿ ಕ್ಲೈಮ್ ಆಫ್ ದ ಡಿಕ್ರಿ ಹೋಲ್ಡರ್ ಆಸ್ ಪರ್ ದ ಡಿಕ್ರಿ ವಿಚ್ ಈಸ್ ಬೀಂಗ್ ಎಕ್ಸಿಕ್ಯೂಟೆಡ್. ಕೋರ್ಟ್ ವಿಲ್ ಫಿಕ್ಸ್ ದ ಬಿಡ್ ಅಮೌಂಟ್ ಅಂಡ್ ದಿ ಸೇಲ್ ಡೇಟ್ ಶುಡ್ ಬಿ ಮೋರ್ ದನ್ 15 ಡೇಸ್ ಫ್ರಮ್ ದ ಡೇಟ್ ಆಫ್ ಪ್ರೊಕ್ಲಮೇಷನ್ ಆಫ್ ಸೇಲ್ ಆಸ್ ಫಾರ್ ಆಸ್ ಇಮ್ಮೋಬಲ್ ಪ್ರಾಪರ್ಟಿ ಇಸ್ ಕನ್ಸರ್ನ್. ಸ್ಥಿರಾಸ್ತಿ ಸಂಬಂಧಪಟ್ಟಂತೆ ಸೇಲ್ ಪ್ರೊಕ್ಲಮೇಷನ್ ಆದ 15 ದಿವಸದ ಮೇಲೆ ಡೇಟ್ ಫಿಕ್ಸ್ ಮಾಡಬೇಕು. ಮೂವಬಲ್ದಾಗಿದ್ರೆ 7 ಡೇಸ್, ಆಫ್ಟರ್ 7 ಡೇಸ್. ಈ ಮೂವಬಲ್ ಸಂಬಂಧದಲ್ಲಿ ಏನಾಗುತ್ತೆ, ಇಫ್ ದೇರ್ ಮೂವಬಲ್ಸ್ ಆರ್ ಇನ್ ಡೆಟೋರೇಟಿಂಗ್ ನೇಚರ್, ಫುಡ್ ಗ್ರೇನ್ಸ್ ಅವೆಲ್ಲ ಆದ್ರೆ ಕೋರ್ಟ್ ಹ್ಯಾಸ್ ಗಾಟ್ ಪವರ್ ಟು ಆರ್ಡರ್ ಫಾರ್ ಇಮಿಡಿಯೇಟ್ ಸೇಲ್. ಯಾಕಂದ್ರೆ ಅವು ಜಾಸ್ತಿ ದಿವಸ ಇರೋದಿಲ್ಲ ಫುಡ್ ಗ್ರೇನ್ಸ್ ಅವೆಲ್ಲ. ಬೇರೆ ಮೂವಬಲ್ ಆರ್ಟಿಕಲ್ಸ್ ವಿಚ್ ಕ್ಯಾನ್ ವಿತ್ ಸ್ಟ್ಯಾಂಡ್ ದ ಟೈಮ್, ಫಾರ್ ದಟ್ ದೇ ಕ್ಯಾನ್ ಡೂ ದಿಸ್ 7 ಡೇಸ್ ಆದ್ಮೇಲೆ ಮಾಡಬೇಕು. ಸೊ ಸ್ಪಾಟ್ ಸೇಲ್ ಇನ್ವೇರಬಲಿ ದಿ ಸ್ಪಾಟ್ ಸೇಲ್ ಪರ್ಟೈನಿಂಗ್ ಟು ಮೂವಬಲ್ಸ್ ವಿಲ್ ಬಿ ವೇರ್ ದಿ ಮೂವಬಲ್ಸ್ ಹ್ಯಾವ್ ಬೀನ್ ಸೀಸ್ಡ್ ವೆಲ್ ಅಟ್ಯಾಚಿಂಗ್ ಅಂಡ್ ಹ್ಯಾವ್ ಬಿನ್ ಕೆಪ್ಟ್, ಅಥವಾ ಕೋರ್ಟ್. ಕೋರ್ಟ್ನಲ್ಲಿ ನಾವು ನೋಡಿರ್ತೀವಿ ಸುಮಾರು ಸರಿ ಇದನ್ನ ನೋಡಿರ್ತೀವಿ ಕೋರ್ಟ್ ಇದರಲ್ಲೇ ಈ ಮಿಷಿನರೀಸು ಆಮೇಲೆ ಟೈಪ್ರೈಟರ್ ಕಾಂಪ್ಯೂಟರ್ಸು ಇವನ್ನೆಲ್ಲ ತಂದು ಹರಾಜ್ ಮಾಡೋದು ನೋಡಿರ್ತೀವಿ ಕೋರ್ಟ್ ಸೇಲ್. ಸೊ ಅಲ್ಲಿ ಆಕ್ಷನ್ ನಡೆಯುತ್ತೆ. ಸೊ ಒನ್ಸ್ ದಿ ಆಕ್ಷನ್ ಈಸ್ ಕಂಡಕ್ಟೆಡ್ ಬೈ ದ ಆಕ್ಷನಿಯರ್, ಹೈಯೆಸ್ಟ್ ಬಿಡ್ಡರ್ ವಿಲ್ ಬಿ ಅಕ್ಸೆಪ್ಟೆಡ್. ಹೈಯೆಸ್ಟ್ ಬಿಡ್ ಅವನ್ ಅಕ್ಸೆಪ್ಟ್ ಮಾಡ್ತಾರೆ. ಅವನ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ಈಸ್ ಬೌಂಡ್ ಟು ಪೇ 25% ಅಮೌಂಟ್ ಆಸ್ ಪರ್ ದಿ ಪ್ರೊವಿಷನ್ಸ್ ಆಫ್ ದಿ ಆರ್ಡರ್ 21. ಅವನ್ 25% ಅಮೌಂಟ್ ಕೊಟ್ಬಿಡ್ಬೇಕು ಅಲ್ಲಿ. ಅದಾದ್ಮೇಲೆ ಕೋರ್ಟ್ ಸೇಲ್ ಇರುತ್ತೆ. ಸೊ ದೆನ್ ದ ಕೇಸ್ ವಿಲ್ ಬಿ ಕಾಲ್ಡ್ ಇನ್ ಕೋರ್ಟ್ ಆಸ್ ಡೇಟ್ ಫಿಕ್ಸ್ಡ್ ಇನ್ ದಟ್ ಸೇಲ್ ಪ್ರೊಕ್ಲಮೇಷನ್. ಅಲ್ಲಿ ಕೋರ್ಟ್ ನಲ್ಲಿ ಜಡ್ಜ್ ಕೇಳಬೇಕು, ಅದನ್ನು ನೋಡಬೇಕು ವೆದರ್ ದಿ ಅಮೌಂಟ್ ಬಿಡ್ ಬೈ ದಿ ಆಕ್ಷನ್ ಪರ್ಚೇಸರ್ ಹೂಸ್ ಬಿಡ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಈಸ್ ರೀಸನಬಲ್ ಆರ್ ನಾಟ್. ಅವನ್ನ ಕೇಳಿ ನೀನು ಒಪ್ಕೊಂಡಿದ್ದೀಯನಪ್ಪ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಸ್ ಮ್ಯಾಂಡೇಟರಿ, ದಟ್ಸ್ ವಾಟ್ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಸೇಸ್. ಕಂಡಕ್ಟಿಂಗ್ ಆಫ್ ಕೋರ್ಟ್ ಸೇಲ್ ಅಂಡ್ ಆಸ್ಕಿಂಗ್ ಅಂಡ್ ಗೆಟಿಂಗ್ ದಿ ರಿಪ್ಲೈ ಫ್ರಮ್ ದಿ ಆಕ್ಷನ್ ಪರ್ಚೇಸರ್ ಹೂ ಇಸ್ ದ ಹೈಯೆಸ್ಟ್ ಬಿಡ್ಡರ್ ಇಸ್ ಮಸ್ಟ್, ಇಸ್ ಅ ಮ್ಯಾಂಡೇಟರಿ. ಅವ್ನು ಒಪ್ಕೋಬೇಕಲ್ಲಿ ಕೋರ್ಟ್ ಮುಂದೆ ಬಂದು. ಅವ್ನು ಒಪ್ಕೊಂಡಾಗ ಇನ್ಯಾರು ಬೇರೆ ತಗೊಳ್ತೀನಿ ಅಂದ್ರೆ ಕೋರ್ಟ್ ಹ್ಯಾಸ್ ಗಾಟ್ ದಟ್ ಪವರ್ ಟು ಅಕ್ಸೆಪ್ಟ್ ಆಲ್ಸೋ. ಇನ್ನೊಬ್ಬನ ಯಾರು ಇಲ್ಲ ಇಲ್ಲ ನಾನು ಬೇರೆ ಜಾಸ್ತಿ ತಗೊಳ್ತೀನಿ ಅಂತ ಹೇಳ್ಬೋದು. ಬೇಕಾದ್ರೆ ದಟ್ ಈಸ್ ಅ ಪರ್ಪಸ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ದಿ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ, ಅದರಿಂದ ಜೆಡಿಆರ್ ತೊಂದರೆ ಆಗಬಾರ್ದು ಅಂತೇಳಿ. ಸೊ ದಟ್ ಈಸ್ ಹೌ ದ ಕೋರ್ಟ್ ವಿಲ್ ಅಕ್ಸೆಪ್ಟ್ ದಿ ಹೈಯೆಸ್ಟ್ ಬಿಟ್ ಇನ್ ಕೋರ್ಟ್ ಸೇಲ್. ಅಕ್ಸೆಪ್ಟ್ ಮಾಡಿದ ಮೇಲೆ ಕೋರ್ಟ್ ಸೇಲ್ ಫೈನಲ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವಾಟ್ ಹ್ಯಾಸ್ ಟು ಬಿ ಡನ್ ನೋಡಿ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ದಿ ಲಾ ಈಸ್ ವೆರಿ ಕ್ಲಿಯರ್ ಆನ್ ದ ಪಾಯಿಂಟ್ ದಟ್ ಇಟ್ ಶುಡ್ ಗಿವ್ ಮೋರ್ ಅಪಾರ್ಚುನಿಟಿ ಟು ದಿ ಓನರ್ ಆಫ್ ದ ಪ್ರಾಪರ್ಟಿ ದ JDR ಟು ಕೀಪ್ ದ ಪ್ರಾಪರ್ಟಿ ಫಾರ್ ಹಿಮ್ಸೆಲ್ಫ್ ಅಟ್ ಎನಿ ಕಾಸ್ಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಮನುಷ್ಯನ ಒಂದು ಆಂಬಿಷನ್ ಏನಪ್ಪ ಇರುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟಿದ ಮೇಲೆ ಒಂದು ಮನೆ ಮಾಡ್ಕೋಬೇಕು, ಒಂದು ಬಿಲ್ಡಿಂಗ್ ಇರಬೇಕು, ಪಶು ಪಕ್ಷಿಗಳೆಲ್ಲ ಮಾಡ್ಕೋತವೆ ಮನೆ, ಒಬ್ಬ ಮನುಷ್ಯ ನನಗೆ ಬೇಡವ ಅಂತ. ಆದ್ರಿಂದ ಕಾನೂನಲ್ಲಿ ಅದಕ್ಕೆ ಮಾನ್ಯತೆ ಮಾಡಿದ್ದಾರೆ. ನೀವು ನೋಡಿ ಎಲ್ಲಾ ಪ್ರಾವಿಷನ್ಸ್ ನೋಡಿದ್ರೆ ಇದೆ, ಸಾಕಷ್ಟು ಅವಕಾಶ ಕೊಟ್ಟು ಅವನಿಗೆ ಆಸ್ತಿಯನ್ನು ಉಳಿಸೋದಕ್ಕೆ ಅವಕಾಶ ಕೊಡ್ತಾರೆ JDRಗೆ.
ಇದು ಆದಂತ ಆ ತರ ಪ್ರಾವಿಷನ್ ಇದ್ರೆ ಆರ್ಡರ್ 21 ಅಲ್ಲೂ ಇದೆ. ಈ ಸೇಲ್ ಆದ ತಕ್ಷಣ ದೆನ್ ನೋಡಿ ಅವನಿಗೆ ನೋಟಿಸ್ ಬಂದಾಗ ಎಕ್ಸಿಕ್ಯೂಷನ್ ಅಲ್ಲಿ ದುಡ್ಡು ಕೊಟ್ಟು ಅವನು ಪ್ರಾಪರ್ಟಿ ಉಳಿಸ್ಕೋಬಹುದು, ಇಲ್ಲ ಅಟ್ಯಾಚ್ಮೆಂಟ್ ಆದಾಗ ಉಳಿಸ್ಕೋಬಹುದು ದುಡ್ಡು ಕೊಟ್ಟು, ಇಲ್ಲ ಸೇಲ್ ಪ್ರೊಕ್ಲಮೇಷನ್ ಆರ್ಡರ್ ಆದಾಗ ಅವನು ದುಡ್ಡು ಕೊಟ್ಟು ಉಳಿಸ್ಕೋಬಹುದು. ಈವನ್ ವೆನ್ ದ ಕೋರ್ಟ್ ಸೇಲ್ ಇಸ್ ಕಂಡಕ್ಟೆಡ್ ದೆನ್ ಆಲ್ಸೋ ಐ ಕ್ಯಾನ್ ಕಮ್ ಫಾರ್ವರ್ಡ್, ಇಲ್ಲ ಸ್ವಾಮಿ ನಾನು ಕೊಟ್ಬಿಡ್ತೇನೆ ಹಣ ಡಿಕ್ರಿ ಅಮೌಂಟ್ ಕೊಟ್ಬಿಡ್ತೀನಿ ಅಥವಾ ಖರ್ಚು ಸಹಿತ ಸೇರಿ ಕೊಟ್ಬಿಡ್ತೀನಿ ನನಗೆ ಪ್ರಾಪರ್ಟಿ ಬೇಕು. ಇಷ್ಟೆಲ್ಲ ಆದರೂ ಸಹ ಲಾ ಗಿವ್ಸ್ ಸಮ್ ಮೋರ್ ಚಾನ್ಸ್ ಬೈ ವರ್ಚ್ ಆಫ್ ಆರ್ಡರ್ 21 ರೂಲ್ 89 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಕಪಲ್ಡ್ ವಿತ್ ರೂಲ್ 92. ಸೊ ಇದು ಏನಪ್ಪ 89 90 91 ರೂಲ್ 89 90 91 ಆಫ್ ಆರ್ಡರ್ 20 ದೇ ಡೀಲ್ ವಿತ್ ರಿಗಾರ್ಡ್ ಟು ಸೆಟ್ಟಿಂಗ್ ಅಸೈಡ್ ಆಫ್ ದ ಸೇಲ್ ಆನ್ ಡಿಫ್ರೆಂಟ್ ಗ್ರೌಂಡ್ಸ್. 89 ಡೀಲ್ಸ್ ವಿತ್ ರಿಗಾರ್ಡ್ ಟು ಸೀಕಿಂಗ್ ಫಾರ್ ಸೆಟ್ಟಿಂಗ್ ಅಸೈಡ್ ಆಫ್ ದ ಸೇಲ್ ಇನ್ ದಿ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಆನ್ ದ ಸರ್ಮೈಸ್ ದಟ್ ದ ಜಡ್ಜ್ಮೆಂಟ್ ಅಟರ್ ಈಸ್ ವಿಲ್ಲಿಂಗ್ ಟು ಡಿಪಾಸಿಟ್ ದಿ ಎಂಟೈರ್ ಡಿಕ್ರಿ ಅಮೌಂಟ್ ಅಂಡ್ ಈಸ್ ಆಲ್ಸೋ ರೆಡಿ ಟು ಪೇ 5% ಆಫ್ ದ ಆಕ್ಷನ್ ಅಮೌಂಟ್ ಟು ದಿ ಆಕ್ಷನ್ ಪರ್ಚೇಸರ್. ಅವನು ಅಷ್ಟು ಕೊಡೋದಕ್ಕೆ ರೆಡಿ ಇದ್ರೆ ಹಿ ಕ್ಯಾನ್ ಮೇಕ್ ಅನ್ ಅಪ್ಲಿಕೇಶನ್ ಅಂಡ್ ಆರ್ಡರ್ 21 ರೂಲ್ 89. ಮೊದಲು 30 days ಟೈಮ್ ಇತ್ತು ಅವನಿಗೆ ಜಡ್ಜ್ಮೆಂಟ್ ಲೆಟರ್ಗೆ ಟು ಇನ್ವೋಕ್ ಆರ್ಡರ್ 21 ರೂಲ್ 89 ಅಂಡ್ ಸೇವ್ ಹಿಸ್ ಪ್ರಾಪರ್ಟಿ. ಓನ್ಲಿ 30 days ಟೈಮ್ ವಾಸ್ ದೇರ್, ಬಟ್ ಅಗೇನ್ 99 ಅಂಡ್ 2002 ಅಮೆಂಡ್ಮೆಂಟ್ ಹ್ಯಾಸ್ ಬಿನ್ ಮೇಡ್ ಅಂಡ್ ದೇ ಸೇ ದಟ್ ನೌ ದಿ ಜಡ್ಜ್ಮೆಂಟ್ ಲೆಟರ್ ಹ್ಯಾಸ್ ಗಾಟ್ 60 days ಟೈಮ್, 60 days ಟೈಮ್ ಅವನಿಗಿರುತ್ತೆ. ಅಷ್ಟೊಳಗಡೆಗೆ ಅವನು ಈ ಗ್ರೌಂಡ್ ಮೇಲೆ ಅರ್ಜಿಯನ್ನು ಹಾಕಿ ತನ್ನ ಆಸ್ತಿಯನ್ನು ಉಳಿಸ್ಕೋಬಹುದು. ಸೊ ಅದು ಆಗ್ಲಿಲ್ಲಪ್ಪ. ದೆನ್ ಕಮ್ಸ್ ರೂಲ್ 90, ಆರ್ಡರ್ 21 ರೂಲ್ 90 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಹಿಯರ್ ದಿ ಸೇಲ್ ಕ್ಯಾನ್ ಬಿ ಸಾಟ್ ಟು ಬಿ ಸೆಟ್ ಅಸೈಡ್ ಆನ್ ದ ಗ್ರೌಂಡ್ ದಟ್ ದಿ ಸೇಲ್ ಇಸ್ ನಾಟ್ ಕಂಡಕ್ಟೆಡ್ ಆಸ್ ಪರ್ ದಿ ಪ್ರಾವಿಷನ್ಸ್ ಆಫ್ ದಿ ಆರ್ಡರ್ 21 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಇಟ್ ಈಸ್ ಅಫೆಕ್ಟೆಡ್ ಬೈ ಮಟೀರಿಯಲ್ ಇರ್ರೆಗ್ಯುಲಾರಿಟಿ, ದೇರ್ಫೋರ್ ದಿ ಸೇಲ್ ಹ್ಯಾಸ್ ಟು ಬಿ ಸೆಟ್ ಅಸೈಡ್. ದಟ್ ಈಸ್ ವಾಟ್ ದಿ ಆರ್ಡರ್ 21 ರೂಲ್ 90 ಸೇಸ್. ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆರ್ ಎನಿ ಫ್ರಾಡ್ ಹ್ಯಾಸ್ ಬಿನ್ ಪ್ಲೇಡ್ ಇನ್ ಕಂಡಕ್ಟಿಂಗ್ ದಿ ಸೇಲ್ ಆಫ್ ದಿ ಇಮ್ಮೋಬಲ್ ಪ್ರಾಪರ್ಟಿ, ಸೊ ದೆನ್ ಆಲ್ಸೋ ದಿ ಕೋರ್ಟ್ ಕ್ಯಾನ್ ಲುಕ್ ಇನ್ ಟು ದಟ್ ಆಸ್ಪೆಕ್ಟ್. ಸೊ ವೈಲ್ ಕಂಡಕ್ಟಿಂಗ್ ದಿಸ್ ಸೇಲ್, ಒನ್ ಮೋರ್ ಥಿಂಗ್ ವಿಚ್ ವಿ ಹ್ಯಾವ್ ಟು ರಿಮೆಂಬರ್ ಇಸ್ ದಿ ಜಡ್ಜ್ಮೆಂಟ್ ಡೆಟರ್ ಹಿಮ್ಸೆಲ್ಫ್ ಕ್ಯಾನ್ ಬ್ರಿಂಗ್ ಸಮ್ ಪರ್ಚೇಸರ್ಸ್ ವಿತ್ ದಿ ಪರ್ಮಿಷನ್ ಆಫ್ ದ ಕೋರ್ಟ್. ಸ್ವಾಮಿ ನೀವು ಕೋರ್ಟ್ ಆಕ್ಷನ್ ಅಲ್ಲಿ ಸೇಲ್ ಮಾಡೋದಾದ್ರೆ ತೊಂದರೆ ಆಗುತ್ತೆ, ಕಡಿಮೆ ಬೆಲೆ ಬರುತ್ತೆ, ಅದಕ್ಕೆ ನಾನೇ ಒಬ್ಬರನ್ನ ಪರ್ಚೇಸರ್ನ ಕರ್ಕೊಂಡ್ಬರ್ತೀನಿ, ದಟ್ ಆಲ್ಸೋ ಪಾಸಿಬಲ್. ಇಲ್ಲ ದಿ ಡಿಕ್ರಿ ಹೋಲ್ಡರ್ ಕ್ಯಾನ್ ಸೀಕ್ ಪರ್ಮಿಷನ್ ಆಫ್ ದ ಕೋರ್ಟ್. ಸೊ ಡಿಕ್ರಿ ಹೋಲ್ಡರು ಸಹ ಒಂದು ಅರ್ಜಿಯನ್ನು ಕೊಟ್ಟು ನಾನು ಆಕ್ಷನ್ ಪರ್ಚೇಸ್ನಲ್ಲಿ ಪಾರ್ಟಿಸಿಪೇಟ್ ಆಗಿ ಪರ್ಮಿಷನ್ ಕೊಡಿ, ನಾನು ಕೊಂಡ್ಕೋತೀನಿ ಆಸ್ತಿಯನ್ನು ಅಂತ ಹೇಳ್ಬೋದು. ಇಲ್ಲ ಹೀ ಕ್ಯಾನ್ ಪಿಂಗ್ ಸಂಬಡಿ ಟು ಪರ್ಚೇಸ್ ದಿ ಪ್ರಾಪರ್ಟಿ ಇನ್ ದಿ ಆಕ್ಷನ್ ಸೇಲ್. ಸೊ ಲೈಕ್ ದಟ್ ದಿ ಕೋರ್ಟ್ ವೆನ್ ಪ್ರೊಸೀಡ್ ಟು ಸೆಲ್ ದಿ ಪ್ರಾಪರ್ಟಿ ಬಿಲಾಂಗಿಂಗ್ ಟು ದ ಜಡ್ಜ್ಮೆಂಟ್ ಡೆಟರ್. ಈಗ 89 ಇನ್ವೋಕ್ ಆಗಲಿಲ್ಲ, ಸೇಲ್ ಹ್ಯಾಸ್ ಬಿನ್ ಮೇಡ್ ಬಿಕಾಸ್ ಹಿ ಡಸ್ ನಾಟ್ ಹ್ಯಾವ್ ಎನಿ ಪ್ರಾಪರ್ಟಿ ಇನ್ ಅಮೌಂಟ್ ಟು ಪೇ ದಿ ಅಮೌಂಟ್ ಜಡ್ಜ್ಮೆಂಟ್ ಡೆಟರ್. ವಾಟ್ ನೆಕ್ಸ್ಟ್? ಆಸ್ ಐ ಸೆಡ್, ಆರ್ಡರ್ 21 ರೂಲ್ 90 ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ವೇರ್ ಇಟ್ ಗಿವ್ಸ್ ರೈಟ್ ಟು ದ ಜಡ್ಜ್ಮೆಂಟ್ ಡೆಟರ್, ಹಿ ಕ್ಯಾನ್ ಚಾಲೆಂಜ್ ದಿಸ್ ಸೇಲ್ ಆನ್ ದ ಗ್ರೌಂಡ್ ಇಟ್ ಈಸ್ ಅಫೆಕ್ಟೆಡ್ ಬೈ ಎನಿ ಮಟೀರಿಯಲ್ ಇರ್ರೆಗ್ಯುಲಾರಿಟಿ. ಸೊ ದ ಕೋರ್ಟ್ ವಿಲ್ ಮೇಕ್ ಎನ್ ಎನ್ಕ್ವೈರಿ ವೆನ್ ದಿ ಅಪ್ಲಿಕೇಶನ್ ಅಂಡ್ ಆರ್ಡರ್ 21 ರೂಲ್ 90 ಹ್ಯಾಸ್ ಬಿನ್ ಫೈಲ್ಡ್ ವಿತ್ ಇನ್ 30 days. ಕೋರ್ಟ್ ಹ್ಯಾಸ್ ಟು ಮೇಕ್ ಎನ್ ಎನ್ಕ್ವೈರಿ ಅಂಡ್ ದ JDR ಹ್ಯಾಸ್ ಟು ಲೀಡ್ ಎವಿಡೆನ್ಸ್ ಅಂಡ್ ಸ್ಯಾಟಿಸ್ಫೈ ದ ಕೋರ್ಟ್ ಹೌ ಇಟ್ ಈಸ್ ಮಟೀರಿಯಲಿ ಅಫೆಕ್ಟೆಡ್ ದ ಸೇಲ್ ಹೇಗೆ. ಸೊ ಹಿ ಕ್ಯಾನ್ ಶೋ ಟು ದ ಕೋರ್ಟ್ ದೇ ಹ್ ನಾಟ್ ಫಾಲೋಡ್, ಸೇಲ್ ಪ್ರೊಕ್ಲಮೇಷನ್ ಇಶ್ಯೂ ಆಗಿಲ್ಲ,
ನೋಡಿ ಅವಾಗ ಇನ್ನೊಂದು ವೆನ್ ದಿ ಡೇಟ್ ಇಸ್ ಫಿಕ್ಸ್ಡ್ 15 days ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟ್ನಲ್ಲಿ ದೇರ್ ಆರ್ ನೋ ಸಫಿಷಿಯಂಟ್ ಪರ್ಚೇಸರ್ಸ್ ಯಾರು ಬರದೇ ಇಲ್ಲ ಆಕ್ಷನ್ ಪರ್ಚೇಸ್ ಮಾಡೋಕ್ಕೆ ಬಂದರು ಬಹಳ ಕಡಿಮೆ ರೇಟ್ಗೆ ಕೇಳ್ತಾರೆ ಎಲ್ಲ ಬಿಡ್ ಮಾಡೋದು ಕಡಿಮೆ ರೇಟ್ಗೆ ಬಿಡ್ ಮಾಡ್ತಾರೆ ದಿ ಪರ್ಸನ್ ಹೂ ಇಸ್ ಇನ್ ಚಾರ್ಜ್ ಆಫ್ ದಟ್ ಸೇಲ್ ಕ್ಯಾನ್ ಪೋಸ್ಟ್ಪೋನ್ ವಿತ್ ದಿ ಪರ್ಮಿಷನ್ ಆಫ್ ದ ಕೋರ್ಟ್ ಇಂಟಿಮೇಟಿಂಗ್ ದ ಕೋರ್ಟ್ ಇಷ್ಟರ ಬಂದಿದೆ ಅದಕ್ಕೆ ಪೋಸ್ಟ್ಪೋನ್ ಮಾಡಬೇಕು ಅಂತ ಅಂಡ್ ಇಫ್ ದಿ ಆಕ್ಷನ್ ಸೇಲ್ ಇಸ್ ಪೋಸ್ಟ್ಪೋನ್ ಮೋರ್ ದನ್ 30 days ಆ ದಿನದಿಂದ 30 ದಿವಸಗಳಕ್ಕಿಂತ ಹೆಚ್ಚಿನ ದಿವಸಗಳಿಗೆ ಅದನ್ನ ಸೇಲ್ನ ಪೋಸ್ಟ್ಪೋನ್ ಮಾಡಿದ್ರೆ ದ ಪ್ರಾವಿಷನ್ ಸೇಸ್ ಎಗೇನ್ ಫ್ರೆಶ್ ಪ್ರೊಕ್ಲಮೇಷನ್ ಆಫ್ ಸೇಲ್ ಹ್ಯಾಸ್ ಟು ಬಿ ಇಶ್ಯೂ ಮತ್ತೆ ಹೊಸದಾಗಿ ಸೇಲ್ ಪ್ರೊಕ್ಲಮೇಷನ್ ಮಾಡಬೇಕು ಅನ್ಲೆಸ್ ದಿ ಜಡ್ಜ್ಮೆಂಟ್ ಡೆಟರ್ ವೇವ್ಸ್ ಈಸ್ ರೈಟ್ ಏನ್ ಪರವಾಗಿಲ್ಲ ಹಂಗೆ ಮಾಡಿ ಅಂತ ಹೇಳಿ ಅವನೇ ಬಿಟ್ಕೊಟ್ರೆ ಅವಾಗ ಏನ್ ಮಾಡೋಕ್ಕಾಗಲ್ಲ ಬಟ್ ಆಸ್ ಪರ್ ಲಾ ಇಫ್ ದಿ ಸೇಲ್ ಇಸ್ ಪೋಸ್ಟ್ಪೋನ್ಡ್ ಮೋರ್ ದನ್ 30 days ದೆನ್ ಎ ಫ್ರೆಶ್ ಸೇಲ್ ಪ್ರೊಕ್ಲಮೇಷನ್ ಹ್ಯಾಸ್ ಟು ಬಿ ಇಶ್ಯೂ ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್ ಡಿಸಿಷನ್ ಪರ್ಟೈನಿಂಗ್ ಟು ಆರ್ಡರ್ 21 Rule 90 ವೇರ್ ದಿ ಕೋರ್ಟ್ ಹೆಸ್ ಸೆಡ್ ದಟ್ ದ ಸೇಲ್ಸ್ ಆರ್ ಅಫೆಕ್ಟೆಡ್ ವಿತ್ ರಿಗಾರ್ಡ್ ಟು ಮಟೀರಿಯಲ್ ಇರ್ರೆಗ್ಯುಲಾರಿಟಿ ಆರ್ ಇಲ್ಲೀಗ್ಯಾಲಿಟಿ ಅಂಡ್ ಡ್ಯೂ ಟು ವಿಚ್ ದಿ ಜೆ ಡಿ ಆರ್ ಹ್ಯಾಸ್ ಸಸ್ಟೈನ್ಡ್ ಸಬ್ಸ್ಟಾನ್ಷಿಯಲ್ ಲಾಸ್ ಎ ಆರ್ 1965 ಸುಪ್ರೀಂ ಕೋರ್ಟ್ ಪೇಜ್ 834 AR 1968 Supreme Court page 834 Party's name Lakshmi Devi versus Mukund Kanwar So the elderly the court has made very specific when the sale can be set aside under order 21 rule 90 there it says that if the judgment debtor satisfy the court the sale has been vitiated with any material irregularity or fraud and substantial injury has been caused to him JDR udaharanege publicity ne kodala no publication has been made due to which the property will not get good amount he can show to the court because that is one of the important procedure to be followed by the decree holder to get the more price and if the property is encumbered it is rented adnenu torsade illa avaru adalli badige idare badige bartha ide adunella torsbeku avaru all the details have to be mentioned in the sale proclamation and the details should be given if those things have not been done also you can take that as a material irregularity or any illegality no this purchaser is participated at the behest of the purchaser as a decree holder and has quoted less amount villa mosa maadi chitavana maadi aasti hodeyokoskara avunna decree holder ivunu karkamand madidane idunella avunu establish madrinda nanage tondre agide loss agide aa tara avunu adanna torsidre definitely the court will invoke power under order 21 rule 90 and set as that the sale so that is how the court will so when the sale is over then the sale has to be confirmed and sale certificate has to be issued please remember it is also mentioned as long as applications under order 21 rule 89 is pending and application under order 21 rule 90 is pending the court cannot complete fulfill the sale will not become final sale complete agadilla avaga that is why it said only after the applications are disposed of filed under order 21 rule 89 and order 21 rule 90 so sale will be concluded then the question of issue of sale certificate will come ಆವಾಗ ಸೇಲ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ತಾರೆ ಇದು ಜೆ ಡಿ ಆರ್ ಆಯ್ತು ಈಗ ಪರ್ಚೇಸರ್ ನೋಡಿ ಪರ್ಚೇಸರ್ ಏನಾದರೂ ಅವನು ಬ್ಯಾಲೆನ್ಸ್ ಅಮೌಂಟ್ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಕೊಡದೇ ಇದ್ರೆ ಅಲ್ಲಿ 25% ಕೊಡಬೇಕು ಕೊಡ್ತಾನೆ ಆಮೇಲೆ ಟೈಮ್ ಕೊಡ್ತಾರೆ ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕು ಪರ್ಚೇಸರು ಅಷ್ಟೊಳಗಡೆ ಅವನು ಡೆಪಾಸಿಟ್ ಮಾಡಬೇಕು ಮಾಡದೇ ಇದ್ರೆ ದ ಕೋರ್ಟ್ ವಿಲ್ ಸೆಟ್ ಅಸೈಡ್ ದಟ್ ಬಿಡ್ ಅಂಡ್ ಆರ್ಡರ್ ಫಾರ್ ಫ್ರೆಶ್ ಸೇಲ್
in which event the purchaser will be asked to pay the consequences cost. ಅದನ್ನ ಅವನು ಕಟ್ಕೊಡ್ಬೇಕಾಗುತ್ತೆ, ಮತ್ತೆ ಫ್ರೆಶ್ ಸೇಲ್ಸ್ ಆಗೋಗುತ್ತೆ. ಆಮೇಲೆ ಇಫ್ ದ ಪರ್ಚೇಸರ್ ಕಮ್ಸ್ ಟು ನೋ ದಿ ಜಡ್ಜ್ಮೆಂಟ್ ಡೆಟರ್ ಹ್ಯಾಸ್ ನೋ ಸೇಲಬಲ್ ವ್ಯಾಲ್ಯೂ. ನೋಡಿ ಹಾಗಿದೆ, ಇದು ನಮ್ಮಿಂದ ಮುಚ್ಚಿಟ್ಬಿಟ್ಟಿದ್ದಾರೆ. ಅವನಿಗೆ ಇದರಲ್ಲಿ ರೈಟೇ ಇಲ್ಲ ಸೇಲ್ ಮಾಡೋದಕ್ಕೆ. ಈಸ್ ನಾಟ್ ದಿ ಪರ್ಸನ್ ಹೂ ಹ್ಯಾಸ್ ಗಾಟ್ ರೈಟ್ ಓವರ್ ದಿಸ್ ಇಮೂವ್ ಪ್ರಾಪರ್ಟಿ. ಸೇಲಬಲ್ ಇಂಟ್ರೆಸ್ಟೇ ಇಲ್ಲ ನಿನಗೆ. ಸೊ ಐ ವಿಲ್ ನಾಟ್ ಗೆಟ್ ಎನಿ ರೈಟ್. So order 21 rule 91 deals with regard to that aspect. He can make a request by filing an application. How the JDR does not have any saleable interest, in which event the court will set aside that bit and order the refund of the amount paid by the purchaser. So this is with regard to the sale. But in the meanwhile, there may be a situation where somebody comes and says, no, no, this property belongs to me. When the property is attached, then he may come to know that it is his property which has been attached, third party. Are yondu nand property enga attach martta idare. There are certain instances where the property which does not belong to the JDR has been bought for auction sale in execution of a decree, money decree. Then that person who claims that he is the owner of this property can make a petition under order 21 rule 58 of the code of civil procedure. Order 21 rule 58 ide tara provision order 38 rule 10 allu ide. When a property has been attached before judgment, if it does not belong to the defendant, the party who really wants it can make an application to the court and submit that and establish that that property belongs to him, not the defendant. A similar provision under order 21 rule 58 is there. In an execution where a particular property has been attached and has been bought for sale, he can make an application under order 21 rule 58. Third party can make, and the court has to adjudicate whether it is really that third party who is the owner of this property and not the defendant. Court will give a finding on that. So like that, various aspects pertaining to say attachment and sale of movable and immovable properties have to be dealt under this order 21 rule 89 90 91 rule 58 and all those things. And now the other aspects, that is arrest. So arrest, as I said, one of the other provisions which has been amended by the 99 and 2002 amendment of the Code of Civil Procedure is section 58. And also we will consider, before we examine section 58 with regard to arrest, section 64. 64 is also amended, where they have made it clear with regard to attachment of properties. Sometimes what may happen, by the time you attach, get the attachment order from the court and attach that property, if the property has already been transferred to third party. So there, this section 64 has been amended and they have made it very clear. Prior to attachment, the order of the attachment, if the private transfer has been made of that property or has been disposed of, then attachment will not affect. So that will not be helpful to us. And here itself we can also examine section 64, another precept. Precept. There is a concept called as precept, where they have said, when the property is outside the jurisdiction of the court in which the execution has been filed, on the property. Of course, now, as we know that in view of section 39, clause 4, the execution has to be filed where the property is situated. Or if there are more properties, one property is situated outside the jurisdiction of the court in which another property is situated and the execution is filed, you can make use of this
And if you want to attach a property which is outside the jurisdiction of the territorial jurisdiction of the court, you can make a request for order of precept. Precept is nothing but order by one court to another court within whose jurisdiction another property is situated to attach that. Or it may also happen like this. The court which has passed the decree is in one place, whereas the property which we want to attach by filing an execution is another place. So now we have to seek for transfer. The transfer has to be sought only from the court which has passed the decree. So the time which we take by filing an application for transfer of decree to the court in which the property is situated may be more. It requires some time. So within that time, if the decree holder apprehends, no, by that time, the judgment debtor may sell it, transfer it. So under such circumstances, you can request the court which has passed the decree to order for precept and attach the property situated in other place to which you are going to seek for transfer of the decree. So the court will order for transfer of, for attachment of that property. So we are saved. But that order of precept will be not for long, will be for only for 2 months, within which we have to get the decree transferred to that court. And there we have to seek for the regular attachment from that court. That is how we have to deal with. Now coming to arrest. I think I always quote this judgment of the Supreme Court, very landmark judgment, wonderful judgment by Justice V.R. Krishnayer pertaining to the arrest. Jolly George versus Bank of Cochin. And it is reported in 1980 Part 2 Supreme Court Cases, page 360. 1980 Part 2 Supreme Court Cases, page 360. Jolly George versus Bank of Cochin. Where the Justice Krishna has dealt with the situation of a person who does not have source of income, against whom the order of arrest was passed. So the procedure for making an order of arrest has been dealt by the Code of Procedure under Order 21 and also sections 51 and all those sections 58, where they have clearly said, if you want in a recovery of money suit, if you want to seek for arrest of the JDR, you have to make out a ground that he is deliberately avoiding to comply with the terms of the decree. Deliberately, with ill motive. Durudeshadinda adanna decreeanna maanya madodakke tappiskolladukoskara avanu ee riti helta idane. Adukoskara avananna arrest madode iga namage ulidiro dari. He has got source of income. In spite of that, he is not paying the decree amount. Deliberately, he is avoiding. ದುರುದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಪ್ರಾಪರ್ಟಿಗಳಿಗೆ ತಪ್ಪಿಸ್ಕೊಳ್ತಾ ಇದ್ದಾನೆ, ಅಟ್ಯಾಚ್ ಮಾಡಿ ಸೇಲ್ ಮಾಡೋದು ಅದು ಮಾಡೋದಕ್ಕೆಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡೋದಕ್ಕೆ ನಮಗೆ ಆದೇಶ ಮಾಡಿ. ಸೊ ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಆಫ್ ಎ ಪರ್ಸನ್ ಆಸ್ ಫಾರ್ ಆಸ್ ಅಗೇನ್ಸ್ಟ್ ಅರೆಸ್ಟ್. ಇಟ್ ಇಸ್ ಅ ಫಂಡಮೆಂಟಲ್ ರೈಟ್, ರೈಟ್ ಟು ಲಿಬರ್ಟಿ, ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ಹ್ಯಾಸ್ ಬಿನ್ ಕನ್ಸಿಡರ್ಡ್ ಬೈ ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರ್ ಆಲ್ಸೋ. ದಿ procedure is, when the party seeks for arrest, the court should see the grounds, whether it is genuine case or the decree holder has made out a ground for ordering for the arrest. If the court is satisfied, yes, deliberately the JDR is avoiding to pay the decree amount,
then also the court has to issue a show cause. It cannot order directly arrest notice, arrest warrant. First court has to issue a show cause why the order of arrest should not be made. He has to file his objection after service of that notice, show cause notice. Serve aadmele avan takrar hakbeku. Yenu yake indian kate enappa ant. After holding an inquiry, then only the court has to pass an order on that, whether the grounds are genuine or not. If it is not genuine, court will refuse to order for arrest. If the grounds are genuine, mentioned by the decree holder, adu avaga order madabodu. Adre adanna consider madabekare ee judgment barutte. This judgment will come. Adu jothege the decree holder should also be liable to pay once the order of arrest is made. As we all know that subsistence allowance has to be paid by him. Avanu ooda tindigella avane kodbeku decree holder. Adun deposit madbeku avanu. Deposit madade idre mugito. Court will recall that order. He cannot be arrested. So section 58, which is also amended in the 99-2002 amendment with regard to the period of time within which he can be put into prison, JDR next divasa madabodu. Nimge nenapirbeku modlu baala kadame amount ki ige en madidare igindu saha kadame nagide. Ondu avaru helado 5000 kina jaasti decree amount idre, if the decree amount is more than 5000, the arrest and imprisonment can be made of the JDR for 3 months. 5000 kina mere decree amount idre 3 tinglu. If the amount of decree is more than 2000, less than 5000, then only 6 weeks or vara on arrest madabodu, maadi imprisonment, civil imprisonment kalisabodu. If the decree amount is less than 2000, no question of arrest. In a recovery of money suit, woman cannot be arrested. Woman ge arrest ge exemption ide, adu nimge gottide. So idella nodi court aadesha madidaga court avan objection ana consider madbekadre, if the judgment debtor has taken a plea, he has no source of income. So me avan sullu helta idane, nanage enu gatine illa, ee hana kododakke nanthra enu illa, neeve bekare examine maadi. When such a plea is taken by the JDR, the burden is on the decree holder to show that he has got source of income. Decree holder thorsbeku illa avanige bekadashtu ide aadaya hana ide beka anta kodta illa anta. So burden is on the decree holder to show to the court judgment debtor has means to pay. As we know, then in the evidence act also, negative cannot be proved. Illa anadanna prove madakagalla, ide anadanna prove madabodu. Illa andre avanu illa annadu ashte. He denies, that is all. That is how even in the recovery of money suit, defendant denies. Illa na dud thagonde illa, yen dud thagonde illa, ashte avanu kelsa aram kutkolodu idrallo ashte. So only if the defendant JDR shows to the court he does not have an income, and on the contrary the decree holder also fails to establish that the JDR has got sufficient means to pay the decree amount, then the court will not order for arrest of the JDR. On the contrary, if he shows, decree holder, illa he has got sufficient means to pay, then only the court will order for arrest. Arithi arrest order adaga he can be sent to imprisonment 6 weeks or 3 months. Once he has been sent to the imprisonment, then the section 58 also further says he cannot be again rearrested on the same decree execution tribunal. That does not mean that he will go scot free. Adu arrest hoge avan jail gidu band bitta krishna janmasthalakke hogidane ayit mugitu duddu tokkodu tappiskoltane anta alla adu matte arrest anna maadu hagila ashte bere avenues idre adanna hudukbeku avaru. So adike avan movables avunella hudukbekagutte navu adralli adike neevu innondu ile pariganisabodu neevu yenu bank nalli amount ide avundu innobratra avan deposit ididane ಸೊಸೈಟಿ ಸರ್ ಅಲ್ಲಿ ಅದ್ರ ನೀವು ಡೀಟೇಲ್ ಕೊಟ್ರೆ ಮೂವಬಲ್ಸ್ ಇಟ್ ಇಸ್ ಎ ಮೂವಬಲ್
You can seek for attachment and getting that amount in pursuance of the decree in execution. ಅದಕ್ಕೆ ಏನ್ ಮಾಡುತ್ತೆ ಕೋರ್ಟ್, ಯಾರ ಹತ್ರ ಕಸ್ಟಡಿ ಇಟ್ಕೊಂಡಿದಾರ, ಬ್ಯಾಂಕ್ ಡಿಪಾಸಿಟ್ ಇದೆ, ಎಫ್ ಡಿ ಇಟ್ಟಿದ್ದಾನೆ ಇವನು, ಜೆ ಡಿ ಆರ್ ಡಿಕ್ರಿ ಹೊಡೆ, ಅದೆಲ್ಲ ಡೀಟೇಲ್ಸ್ ತಗೊಂಡ್ಬಂದ್ಬಿಡ್ತಾನೆ ಸ್ವಾಮಿ, ಅವನಿಗೆ ಎಕ್ಸಿಕ್ಯೂಷನ್ ಗೊತ್ತಾದ ತಕ್ಷಣ ವಾಪಸ್ ತಗೊಂಡ್ಬಿಡ್ತಾನೆ. ಯು ಪ್ಲೀಸ್ ಪಾಸ್ ಅನ್ ಆರ್ಡರ್ ಇಮಿಡಿಯೇಟ್ಲಿ, ಅಟ್ಯಾಚ್ ದಟ್ ಡಿಪಾಸಿಟ್ ಸ್ಟ್ಯಾಂಡಿಂಗ್ ಇನ್ ದ ನೇಮ್ ಆಫ್ ಜೆ ಡಿ ಆರ್, ಯು ಶುಡ್ ನಾಟ್ ವಿತ್ ಡ್ರಾ. ಅವಾಗ ಆರ್ಡರ್ 21 ರೂಲ್ 46 ಎ ಟು ಐ, ಆರ್ಡರ್ 21 ರೂಲ್ 46 ಎ ಟು 46 ಐ, ಗಾರ್ನಿಷಿ ಆರ್ಡರ್ ಅಂತ ಬರುತ್ತೆ. ಗಾರ್ನಿಷಿ ಆರ್ಡರ್ ಏನಪ್ಪ ಅಂತ ಹೇಳಿದ, ಕಸ್ಟೋಡಿಯನ್ ಇದೆಯಲ್ಲ ಅವನಿಗೆ ಡೈರೆಕ್ಷನ್ ಕೊಡುತ್ತೆ ಕೋರ್ಟು ಬ್ಯಾಂಕಿಗೆ, ನೋಡಿ ಇಂಥ ಡಿಪಾಸಿಟ್ ಇದೆ ಈ ಮನುಷ್ಯನೊಂದು ಜೆ ಡಿ ಆರ್ದು, ಅವನ ಮೇಲೆ ಇವನು ಡಿಕ್ರಿ ಹೋಲ್ಡರ್ ಕೇಸ್ ಹಾಕಿದ್ದಾನೆ, ಅಪ್ಲಿಕೇಶನ್ ಕೊಡಿದೆ, ನೀನು ಅವನಿಗೆ ಕೊಡಬೇಡ ಜೆ ಡಿ ಆರ್ಗೆ ಋಣ, ನಾ ಕೋರ್ಟ್ ಹೇಳೋವರೆಗು ಕೊಡಕೂಡುದು. ಅದಾದ ಮೇಲೆ ಕೋರ್ಟ್ಗೆ ನಾ ಡೈರೆಕ್ಟ್ ದಿ ಬ್ಯಾಂಕ್ ಟು ಪೇ ದಿ ಅಮೌಂಟ್ ಆರ್ ಡಿಪಾಸಿಟ್ ಅಮೌಂಟ್ ಇನ್ ದಿ ಕೋರ್ಟ್, ದಟ್ ಈಸ್ ಕಾಲ್ಡ್ ಆಸ್ ಗಾರ್ನಿಷಿ ಆರ್ಡರ್. ಸೊ ದಟ್ ಈಸ್ ಆಲ್ಸೋ ದ ಕೋರ್ಟ್ ಕ್ಯಾನ್ ದ ಡಿಕ್ರಿ ಹೋಲ್ಡರ್ ಕೆ ಟೇಕ್ ಅಸಿಸ್ಟೆನ್ಸ್ ಆಫ್ ಇನ್ ಎಕ್ಸಿಕ್ಯೂಟಿಂಗ್ ದ ಮನಿ ಡಿಕ್ರಿ. ಇದಾದ್ಮೇಲೆ ಈಗ ನಾವ್ ವಿಲ್ ಎಕ್ಸಾಮಿನ್ ದಿಸ್ ಜಾಲಿ ಜಾರ್ಜ್ ಕೇಸ್ ಅಂಡ್ ವಿ ವಿಲ್ ಕನ್ಕ್ಲೂಡ್ ಫಾರ್ ದ ಡೇ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಟೇಕನ್ ಮೋರ್ ದನ್ ಸಫಿಷಿಯಂಟ್ ಟೈಮ್. ಅದನ್ನ ಮಾಡಿ ಅದನ್ನೊಂದು ಎಕ್ಸ್ಪ್ಲೇನ್ ಮಾಡಿ ಐ ವಿಲ್ ಕನ್ಕ್ಲೂಡ್, ದೆನ್ ಇಫ್ ಯು ಹ್ಯಾವ್ ಗಾಟ್ ಎನಿ ಕ್ವಶನ್ಸ್ ವಿ ಕ್ಯಾನ್ ಡೀಲ್ ವಿತ್ ದಟ್ ಇನ್ ಅನದರ್ 15-20 ಮಿನಿಟ್ಸ್. ಅದ್ರಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ವಂಡರ್ಫುಲ್ ಜಡ್ಜ್ಮೆಂಟ್ ಅದು, ಜಾಲಿ ಜಾರ್ಜ್ ವರ್ಸಸ್ ಬ್ಯಾಂಕ್ ಆಫ್ ಕೊಚಿನ್, ಜಸ್ಟಿಸ್ ಕೃಷ್ಣಯ್ಯ ಅವ್ರದ್ದು. ನಿಮಗೆ ಗೊತ್ತಿದೆ ಜಸ್ಟಿಸ್ ಕೃಷ್ಣ ಅವರು ಹ್ಯುಮ್ಯಾನಿಟೇರಿಯನ್ ಜಡ್ಜ್, ಅವರು ಕರುಳು ಬಹಳ ಸಾಫ್ಟ್, ಅವ್ರದ್ದು ಬಡವರು ಬಲ್ಲಿದ್ರು ಅಂದ್ರೆ ಪಾಪ ಅವರು, ವಂಡರ್ಫುಲ್ ಅಂಡ್ ವೆರಿ ವೆರಿ ಸಿಂಪಲ್ ಪರ್ಸನ್, ವೆರಿ ಸಿಂಪಲ್, ಒಂದು ಲುಂಗಿ ಒಂದು ಶರ್ಟ್ ಎರಡೇ ಅವರು ಹಾಕೊಂಡು. ನಾನು ನೋಡಿದ್ದೆ, ನನ್ನ ಹ್ಯಾಡ್ ದ ಅಪರ್ಚುನಿಟಿ ಟು ಸೀ ದಟ್ ಗ್ರೇಟ್ ಮ್ಯಾನ್, ಅಂಡ್ ವಿ ಇನ್ವೈಟೆಡ್ ಹಿಮ್ ಟು ಅವರ್ ಬ್ಯಾಂಗ್ಳೂರ್ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಇನ್ ಯಂಗ್ ಅಡ್ವೊಕೇಟ್ಸ್ ಫಾರ್ ವೆನ್ ಹಿ ಕಂಟೆಸ್ಟೆಡ್ ಫಾರ್ ದಿ ಪ್ರೆಸಿಡೆಂಟ್ ಪೋಸ್ಟ್. ನೋಡಿ ಅದ್ರಲ್ಲಿ ಏನ್ ಹೇಳ್ತಾರಪ್ಪ, ಏನಾಗಿತ್ತು, ಈ ಜಾಲಿ ಜಾರ್ಜ್ ಅನ್ನೋ ಬ್ಯಾಂಕ್ ನಲ್ಲಿ ಸಾಲ ತಗೊಂಡ್ಬಿಟ್ಟ, ಡಿಕ್ರಿ ಆಗೋಯ್ತು ಗೊತ್ತಲ್ಲ, 99% ಬ್ಯಾಂಕ್ ಸೂಟ್ಸ್ ಎಲ್ಲ ಡಿಕ್ರಿ ಆಗುತ್ತೆ, ದುಡ್ಡು ಕೊಡ್ಲಿಲ್ಲ ಅವನು, ಬ್ಯಾಂಕ್ ನೋಡ್ಬಿಡ್ತಾರ ಬಡ್ಡಿ ಚಕ್ರಬಡ್ಡಿ ಕಾಂಪೌಂಡ್ ಎಲ್ಲ ಹಾಕಿ ಎಕ್ಸಿಕ್ಯೂಷನ್ ಹಾಕಿದ್ರು. ಅಲ್ಲಿ ಅವನ್ ಏನ್ ಹೇಳಿದ, ಇಲ್ಲ ಸ್ವಾಮಿ ನನಗೆ ಕೊಡಕ್ಕಾಗಲ್ಲ, ಅವ್ರು ಅರೆಸ್ಟ್ ಕೇಳಿದ್ರು, ದಿ ಕೋರ್ಟ್ ಆರ್ಡರ್ ಫಾರ್ ಅರೆಸ್ಟ್, ಅರೆಸ್ಟ್ ಆರ್ಡರ್ ಆಗೋಯ್ತು. ಅದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋದ, ಹೈಕೋರ್ಟ್ನಲ್ಲಿ ಆಯ್ತು, ಅಲ್ಲಿ ತೀರ್ಮಾನ ಆಯ್ತು, ಅಲ್ಲಿ ಹೌದು ಇನ್ನು ದುಡ್ಡು ತಗೊಂಡಿದ್ದೆ ದುಡ್ಡು ಕೊಡಬೇಕು, ಇಲ್ಲಿ ಹೋಗು ಆರಾಮಾಗಿ ಜೈಲಿಗೆ ಹೋಗು. ದೆನ್ ಹಿ ಕೇಮ್ ಟು ಸುಪ್ರೀಂ ಕೋರ್ಟ್, ದಟ್ ಇಸ್ ಹೌ ದಿ ಕೇಸ್ ಲ್ಯಾಂಡೆಡ್ ಅಪ್ ಇನ್ ಸುಪ್ರೀಂ ಕೋರ್ಟ್. ಫಾರ್ಚುನೇಟ್ಲಿ ಫಾರ್ ದ ಜೆ ಡಿ ಆರ್, ಇಟ್ ಕೇಮ್ ಅಪ್ ಬಿಫೋರ್ ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರ್ಸ್. ಅವರು ಹ್ಯೂಮನ್ ರೈಟ್ ಕವರ್ನೆನ್ಸ್ನೆಲ್ಲ ಎಕ್ಸಾಮಿನ್ ಮಾಡಿ, ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದನ್ನ ಎಕ್ಸಾಮಿನ್ ಮಾಡಿ, ರೈಟ್ ಟು ಲೈಫ್, ಅರೆಸ್ಟ್ ಮಾಡಿದ್ರೆ ಇಟ್ ಅಫೆಕ್ಟ್ಸ್ ಇಸ್ ರೈಟ್ ಟು ಲೈಫ್. ಆಮೇಲೆ ಹಿ ಫಾಲೇಟೆಡ್, ಬ್ಯಾಂಕ್ನವ್ರು ಕೇಳಿದ್ರು, ನೋಡಪ್ಪ ನಿಮಗೆ ಏನ್ ಬೇಕು, ಡಿಕ್ರಿ ತಗೊಂಡಿದ್ರ ದೇರ್ ನೋ ಡಿಸ್ಪ್ಯೂಟ್ ಅಬೌಟ್ ದಟ್. ಬ್ಯಾಂಕ್ ಸೆಡ್ ವಿ ವಾಂಟ್ ಅವರ್ ಡಿಕ್ರಿ ಅಮೌಂಟ್ ವಿತ್ ಕಾಸ್ಟ್ ಅಂಡ್ ಇಂಟ್ರೆಸ್ಟ್, ಫೈನ್, ಇಫ್ ಯು ಅರೆಸ್ಟ್ ದಿಸ್ ಜೆ ಡಿ ಆರ್ ವಿಲ್ ಯು ಗೆಟ್ ಡಿಕ್ರಿ ಅಮೌಂಟ್, ಬಿಕಾಸ್ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಹಿ ಡಸ್ ನಾಟ್ ಹ್ಯಾವ್ ಎನಿ ಮೀನ್ಸ್ ಟು ಪೇ. ಅವನಿಗೇನು ಆದಾಯ ಇಲ್ಲ, ಆಸ್ತಿ ಇಲ್ಲ ಅಂತ ಅವನು ಸಾಬೀತು ಮಾಡಿದಾನೆ, ನಿಮ್ಮವ್ರು ಏನು ಸಾಬೀತು ಮಾಡಿಲ್ಲ ಅವನಿಗಿದೆ ಅಂತೇಳಿ, ಅವನಿಗೇನು ಇಲ್ಲ ಅಂತ ಹೇಳಿದ್ಮೇಲೆ ನಿಮಗೆ ಹಣ ಎಲ್ಲಿ ಬರುತ್ತೆ? ಆನ್ ದ ಕಂಟ್ರಿ ವಾಟ್ ಹ್ಯಾಪನ್ಸ್, ಯು ಆರ್ ಗೋಯಿಂಗ್ ಟು ಸೆಂಡ್ ಹಿಮ್ ಟು ಜೈಲ್, ವೇರ್ ಯು ಆರ್ ಈಕ್ವಲ್ ಟು ಪೇ ದಿ ಸಬ್ಸಿಸ್ಟೆನ್ಸ್ ಅಲೋಯನ್ಸ್. ನೀವೇ ಅವನಿಗೆ ರಾಗಿ ಮುದ್ದೆ ದುಡ್ಡೆಲ್ಲ ಕೊಡಬೇಕು, ಖರ್ಚೆಲ್ಲ ಕಟ್ಕೊಡ್ಬೇಕು ಅವನು ಎಷ್ಟು ಇರ್ದ ಅಷ್ಟು ದಿವಸದ್ದೆಲ್ಲ, ಆದ್ರೂ ನಿಮಗೆ ದುಡ್ಡು ಬರಲ್ಲ, ಡಿಕ್ರಿ ಅಮೌಂಟ್ ಬರಲ್ಲ. ಆದ್ರೆ ಕಾನ್ಸಿಕ್ವೆನ್ಸ್ ಯು ಥಿಂಕ್ ಹಿಸ್ ರೈಟ್ ಟು ಲೈಫ್ ಹ್ಯಾಸ್ ಬಿನ್ ಟೇಕನ್ ಅವೇ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್? ಹಿ ಮೇ ಬಿಕಮ್ ಮೆಂಟಲ್ ಅಸಲಂ, mental problem he may get, and in addition to that think of his family. He may be one of the only one breadwinner in that particular case. His wife and children will come to the street, they will become bad elements. Therefore, under such circumstances where the judgment debtor pleads he does not have sufficient means to pay the decree amount, and the decree holder fails to establish that he has sufficient means to pay, under such circumstances there is no question of arrest of the JDR in a recovery of money suit, and that count the
Justice V. Krishna Iyer has passed the judgment, wonderful judgment. That is how the poor persons can make use of that. But unfortunately, as we know that, that has been delivered in very good spirit by the Supreme Court Judge V. Krishna Iyer, but that has been misused. And now what has happened, even though the decree holder obtains the decree, and if the judgment debtor comes up with this plea, the court hands are tied. It has to hold an inquiry. Even though the decree holder establishes that he has meant to pay, what is the time consumed? He will be put to severe hardship. So thinking in all these aspects, looking into these aspects, we have to somehow change this execution procedure. Otherwise, it is very difficult for the decree holder to enforce. Because as I said, even in the 1999-2000 amendment also, the lawmakers have not amended the execution proceedings provisions, and it is high time. Or as in America, we can also think of continuing the suit itself, execution. Once the suit is decided by the trial court, you continue it. Let the plaintiff seek for the relief for getting the fruits of the decree in the same proceeding. Otherwise, as we know that, again he has to file an execution petition, again objections, notice, objections, inquiry, all those things. It is really, really very, very difficult. That is how, that is one of the reasons why the people are afraid of the civil courts. That is one of the reasons. And we have to formulate some guidelines and some changes in this execution provisions. So with these few aspects of the execution pertaining to recovery of money, I conclude. I sincerely thank the All India Lawyers Union and all their office bearers, including our court ratio senior advocate Shankarappa and others, and all of you for having me patient hearing. Thank you very much.